ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ನಾನು ಶನಿಯ ಶನಿ ಮಹಾರಾಜನ ಬಗ್ಗೆ ಮಾತಾಡಿದ್ದೆ ಯಾವ ರಾಶಿ ಯಾವ ಲಗ್ನದವರಿಗೆ ಶನಿ ಮಹಾರಾಜ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಗೋಚಾರದಲ್ಲಿ ಯಾವ ರೀತಿ ರಿಸಲ್ಟನ್ನು ಕೊಡ್ತಾನೆ ಅದೇ ರೀತಿ ಅದಕ್ಕೆ ಆ ರಿಸಲ್ಟ್ ಬ್ಯಾಡ್ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಪರಿಹಾರಗಳನ್ನು ಏನು ಮಾಡಬೇಕು ಅದನ್ನು ಆಲ್ರೆಡಿ ಹೇಳಿಕೊಟ್ಟಿದ್ದೇನೆ ತೋ ಇವತ್ತು ಕೊನೆಯದಾಗಿ ಮೀನ ಲಗ್ನ ಮೀನ ರಾಶಿಯವರು ಬಾಕಿ ಉಳಿದು ಬಿಟ್ಟಿದ್ದಾರೆ ತೊ ಅವ್ರಿಗೆ ಏನು ಪರಿಹಾರ ಮಾಡಬೇಕು ಅದನ್ನು ಹೇಳಿಕೊಡ್ತೇನೆ ಸೊ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅದೇ ರೀತಿ ಯಾರೆಲ್ಲ ಕರೆ ಮಾಡಬೇಕು ದಯವಿಟ್ಟು ಡೀಟೇಲ್ಸನ್ನು ರೆಡಿ ಮಾಡಿ ಇಟ್ಕೊಂಡು ಪ್ರಶ್ನೆಯನ್ನು ಬರೆದಿಟ್ಕೊಂಡು ಕರೆಗೆ ಟ್ರೈ ಮಾಡಿ ಅಂತ ಹೇಳ್ತೇನೆ ಒಂದು ವೇಳೆ ನಿಮಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಸಮಯ ಗೊತ್ತಿಲ್ಲ ಅಂದಾಗ ದಯವಿಟ್ಟು ನೀವು ನನಗೆ ಏನು ಗೊತ್ತಿಲ್ಲ ಸರ್ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಆವಾಗ ನಾನು ನಂಬರ್ ಕೇಳ್ತೇನೆ ಪ್ರಶ್ನೆಗೊಂಡ್ಲಿ ಹಾಕಿ ನಿಮ್ಮ ಪ್ರಶ್ನೆಗಳಿಗೆ ಆನ್ಸರ್ ಮಾಡುವಂತಹ ಕೆಲಸವನ್ನು ಖಂಡಿತ ಮಾಡ್ತೇನೆ ಓಕೆನಾ ಗೊತ್ತಾಯ್ತು ಈಗ ಬಂದ್ಬೇಡ ಮೀನರಾಶಿ ಮೀನ ಲಗ್ನ ಓಕೆನಾ ರಾಶಿಯವರಿಗೆ ವಿಶೇಷವಾಗಿ ಶನಿ ಮಹಾರಾಜ ಹನ್ನೆರಡನೇ ಮನೆಯಲ್ಲಿದ್ದಾನೆ ಅದರ್ಥ ಅವರಿಗೆ ಸಾಡೆ ಸಾತಿಯ ಮೊದಲನೇ ಹಂತ ಶುರುವಾಗಿದೆ ರೈಟಾ ಸಾಡೆ ಸಾಡೆ ಸಾಗೆ ಹೆದರುವಂಥ ಅವಶ್ಯಕತೆ ಇಲ್ಲ ಮೊದಲೇ ಹೇಳಿದ್ದೇನೆ ಸಾಡೆ ಸಾತಿಯಲ್ಲಿ ಮೂವತ್ತು ವರ್ಷಗಳಿಂದ ಆಗದಂತಹ ಎಲ್ಲ ಕೆಲಸ ಕಾರ್ಯಗಳು ಕೂಡ ನಿಮ್ಮ ಪಾಲಿಗೆ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಸಾಡೆಸಾತಿಯಲ್ಲಿ ತುಂಬಾ ಆಗಿರ್ತೀರ ತುಂಬಾ ಒತ್ತಡ ಕ್ರಿಯೇಟ್ ಆಗುತ್ತೆ ಆ ಒತ್ತಡವನ್ನು ಇಟ್ಕೊಂಡು ಕೆಲಸ ಮಾಡ್ತೀರಾ ಅದರಿಂದ ಒಂದು ಒಳ್ಳೆಯ ಅಚೀವ್ಮೆಂಟನ್ನು ಮಾಡುವಂತಹ ಎಲ್ಲ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಓಕೆ ಗೊತ್ತಾಯಿತು ಈಗ ಶನಿ ಮಹಾರಾಜನ ದೃಷ್ಟಿ ಬಗ್ಗೆ ಮಾತಾಡಿದ್ದೇನೆ ನಿನ್ನೆ ಈಗ ನೋಡೋಣ ಶನ ಮಹಾರಾಜನ ಹತ್ತನೇ ಅಲ್ವಾ ಹತ್ತನೇ ದೃಷ್ಟಿ ಭಾಗ್ಯಸ್ಥಾನದ ಮೇಲಿದೆ ರೈಟಾ ಹತ್ತನೇ ದೃಷ್ಟಿಯಲ್ಲಿದೆ ಭಾಗ್ಯ ಸ್ಥಾನದ ಮೇಲಿದೆ ಎಲ್ಲ ಒಂದ್ ಕಡೆ ನಿಮ್ಗೆ ಉನ್ನತ ಮಟ್ಟಕ್ಕೆ ಹೋಗಬೇಕು ಅನ್ನೋ ಒಂದು ವಿಚಾರ ಓಕೆ ಉನ್ನತ ಮಟ್ಟಕ್ಕೆ ಹೋಗಬೇಕು ಅಥವಾ ನಿಮಗೆ ನಿಮ್ಮ ಬಾಸ್ ಜೊತೆಯೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಉನ್ನತ ಮಟ್ಟಕ್ಕೆ ಹೋಗಬೇಕು ಒಂದು ಅಲ್ಲಿ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಕೂಡ ತೊಂದರೆ ಆಗುತ್ತೆ ಬಟ್ ಬಾಸ್ ಜೊತೆಗೆ ನಿಮ್ಮ ಬಾಸ್ ಯಾರಿದ್ದಾರೆ ನಿಮ್ಮ ಕಂಪನಿಯಲ್ಲಿ ನೀವು ಏನು ಕೆಲಸ ಮಾಡ್ತಾ ನಿಮ್ಮ ಮೇಲಾಧಿಕಾರಿ ಯಾರಿದ್ದಾರೆ ಅವ್ರ ಜೊತೆಗೆ ಡಿಸ್ಪ್ಯೂಟ್ ಆಗ್ಬೋದು ತೊಂದರೆಗಳಾಗ್ಬೋದು ಸಮಸ್ಯೆಗಳಾಗ್ಬೋದು ಅಥವಾ ಅಲ್ಲಿ ನಿಮಗೆ ಏನೋ ಒಂದು ಅವರು ನಿಮ್ಮನ್ನು ತಮ್ಮ ಮಾತಿನಿಂದಲೇ ಕೆಳಗೆ ಹಾಕ್ಬೋದು ನಿಮಗೆ ನೀಚತನ ತೋರಿಸ್ಬೋದು ಈ ಒಂದು ಪರಿಸ್ಥಿತಿ ಜಾತಕದಲ್ಲಿ ಕ್ರಿಯೇಟ್ ಆಗಿರುವಂಥದ್ದು ಅದಕ್ಕೋಸ್ಕರ ನಾನು ಹೇಳ್ತೀನಿ ಏನು ಹೇಳ್ತೀನಂದರೆ ನಿಮ್ಮ ಯಾವುದೇ ವೈಯಕ್ತಿಕ ವಿಚಾರಗಳನ್ನು ಯಾರ ಜೊತೆ ಕೂಡ ಹಂಚಿಕೊಳ್ಳಿಕ್ಕೆ ಹೋಗಬೇಡಿ ಎಷ್ಟು ಸೀಕ್ರೆಟ್ ಉಂಟು ಅಷ್ಟನ್ನಲ್ಲೂ ಅಥವಾ ನಿಮ್ಮ ಎಜುಕೇಷನ್ ಬಗ್ಗೆ ಕೂಡ ಯಾರ ಜೊತೆ ಹೇಳಿಕೊಳಕ್ಕೆ ಹೋಗೋದು ಬೇಕಾಗಿಲ್ಲ ನಿಮ್ಮಷ್ಟಕ್ಕೆ ನೀವು ಇದ್ಬಿಟ್ಟಾಗ ಇಲ್ಲಿಂದ ಬರತಕ್ಕಂಥ ಒಂದಷ್ಟು ತೊಂದರೆ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದರ ಜೊತೆಗೆ ಮ್ಯಾರಿಡ್ ಲೈಫ್ಗೆ ಏನಾಗುತ್ತೆ ನಿಮ್ಮ ಪಾರ್ಟ್ನರ್ ಜೊತೆಗೆ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಒಟ್ಟಾರೆ ಮಾತಾಡ್ತೀರಾ ಏನೋ ಒಂದು ಆಗುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿಯಾಗಿರ್ತವೆ ಈ ಮೂಮೆಂಟಲ್ಲಿ ಅದರ ಜೊತೆಗೆ ನಿಮ್ಮ ಒಡ ಹುಟ್ಟಿದವರು ಯಾರಿದ್ದಾರೆ ಅವರ ಮ್ಯಾರಿಡ್ ಲೈಫ್ ಏನರದು ಡಿಸ್ಟರ್ಬೆನ್ಸ್ ಆಗುವಂಥದ್ದು ಅಥವಾ ಅವರಿಗೆ ಮ್ಯಾರೇಜ್ ಆಗಬೇಕು ಅನ್ನೋದು ಡಿಲೇ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಜಾತಕದಲ್ಲಿ ಕಂಡು ಬರ್ತಾ ಉಂಟು ಆ ನಂತರ ಏನಾಗುತ್ತೆ ನಿಮ್ಮ ಮಕ್ಕಳು ಅದು ಮೀನರಾಶಿ ಮೀನ ಲಗ್ನದವರಿಗೆ ಶನಿ ಮಹಾರಾಜ ಹನ್ನೆರಡನೇ ಮನೆಯಲ್ಲಿ ಇದ್ಕೊಂಡು ಹತ್ತನೇ ದೃಷ್ಟಿಯಿಂದ ಭಾಗ್ಯವನ್ನು ನೋಡುವುದರಿಂದ ಸೊ ಏನಾಗುತ್ತೆ ನಿಮ್ಮ ಮಕ್ಕಳು ಎಲ್ಲೊಂದು ಕಡೆ ನಿಮ್ಮ ಮಕ್ಕಳು ಯಾರು ಅವರಿಗೆ ಹೈಯರ್ ಎಜುಕೇಷನ್ ಮಾಡಬೇಕಂದಾಗ ಕೂಡ ಅಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗುವಂತಹ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದರ ಜೊತೆಗೆ ನಿಮ್ಮ ತಾಯಿ ಯಾರಿದ್ದಾರೆ ಅವರ ಆರೋಗ್ಯದಲ್ಲಿ ಸಮಸ್ಯೆ ತಂದೆ ಇದ್ದಾರೆ ತಂದೆ ಆರೋಗ್ಯದಲ್ಲಿ ಸಮಸ್ಯೆಗಳಾಗುವಂತಹ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಇದ್ರ ಬಗ್ಗೆ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ಏನು ಪರಿಹಾರ ಮಾಡ್ಕೊಂಡ್ರೆ ಒಳ್ಳೆ ರಿಸಲ್ಟ್ ಅನ್ನು ಪಡೆಯಬಹುದು ರೈಟ್ ಶನಿ ಮಹಾರಾಜ ಹನ್ನೆರಡನೇ ಮನೆಯಲ್ಲಿದ್ದಾನೆ ರಾಶಿಯಲ್ಲಿದೆ ಹನ್ನೆರಡನೇ ಮನೆ ಟ್ವೆಲ್ತ್ ಹೌಸ್ ಬಂದು ಅದು ಡೊನೇಷನ್ ಅದು ಡೊನೇಷನ್ಗೆ ಸಂಬಂಧಪಟ್ಟಂತೆ ಟ್ವೆಲ್ತ್ ಹೌಸ್ ಕೆಲಸ ಮಾಡುತ್ತೆ ರಾಶಿ ಬಂದು ಕುಂಭರಾಶಿ ಹಾಗಾದರೆ ಹಿರಿಯ ವ್ಯಕ್ತಿಗಳು ಅಂತ ಕುಂಭ ರಾಶಿ ಬಂದು ಹಿರಿಯ ವ್ಯಕ್ತಿಗಳು ಅದೇ ರೀತಿ ಶನಿ ಬಂದಿದ್ದಾನೆ ಅಶಕ್ತ ವ್ಯಕ್ತಿಗಳು ಅಂದರೆ ಯಾರಿಗೆ ತುಂಬಾ ಅಶಕ್ತರಾಗಿರ್ತಾರೆ ಅಥವಾ ಅನಾಥಾಶ್ರಮ ಅಂತ ಹೇಳ್ಕೊ ಅನಾಥಾಶ್ರಮ ಯಾವುದಾದ್ರೂ ಕೂಡ ಸೊ ಅನಾಥಾಶ್ರಮದಲ್ಲಿ ನೀವು ದಾನ ಮಾಡಿ ಅಂತ ಹೇಳಿ ನೀವೇನು ದಾನ ಮಾಡ್ತೀರಾ ನಿಮಗೆ ಬಿಟ್ಟದ್ದು ಓಕೆನಾ ಅದು ರೇಷನ್ ದಾನ ಮಾಡ್ತೀರಾ ಅನ್ನದಾನ ಮಾಡ್ತೀರಾ ದುಡ್ಡು ದಾನ ಮಾಡ್ತೀರಾ ಅಥವಾ ಅವ್ರಿಗೆ ಏನಾದರೂ ರಿಕ್ವೈರ್ಮೆಂಟ್ ಇದೆ ಅದನ್ನು ಕೊಡ್ತೀರಾ ಅಥವಾ ನಿಮ್ಮ ಇಷ್ಟ ಅಂತ ಹೇಳ್ತೇನೆ ಅದನ್ನು ಕೊಡಬೇಕಾಗುತ್ತೆ ನೀವು ಎಲ್ಲಿವರೆಗೆ ನೋಡಿ ನಿಮ್ಮಲ್ಲಿ ಒಮ್ಮೆಲೆ ಕೊಡಲಿಕ್ಕೆ ಆಗಲ್ಲ ಅಂದಾಗ ನೀವೇನು ಮಾಡ್ಬೋದು ಸ್ವಲ್ಪ ಸ್ವಲ್ಪ ಹಣವನ್ನು ಜಮಾ ಮಾಡಿಟ್ಟು ಅಥವಾ ನಿಮ್ಮ ಸ್ಯಾಲ್ರಿಯಲ್ಲಿ ಒಂದು 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 ಐದು ಪರ್ಸೆಂಟ್ ಎರಡು ಪರ್ಸೆಂಟ್ ಏನಾದರೂ ತೆಗೆದಿಟ್ಟು ಅದರಲ್ಲಿ ಕೂಡ ನೀವು ದಾನ ಮಾಡ್ಬೋದು ಪರವಾಗಿಲ್ಲ ಅಂತ ಹೇಳ್ತೇನೆ ಅದು ಮಾಡಿದಾಗ ಕೂಡ ಏನಾಗುತ್ತೆ ಮೀನರಾಶಿ ಮೀನ ಲಗ್ನದವರಿಗೆ ಹನ್ನೆರಡನೇ ಮನೆ ಶನಿ ಮಹಾರಾಜಿಂದ ಬರ ಬರತಕ್ಕಂಥ ಸಮಸ್ಯೆಗಳು ನಿವಾರಣೆ ಆಗಲಿ ಸ್ಟಾರ್ಟ್ ಆಗ್ತವೆ ಅದು ಬಹಳ ಬಹಳ ಫೇವರೇಬಲ್ ರಿಸಲ್ಟನ್ನು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡುತ್ತೆ ಅಥವಾ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಒಂದು ಒಳ್ಳೆ ರಿಸಲ್ಟ್ ಅನುಭವಿಸ್ತೀರ ಯಾಕಂದರೆ ನಾನು ಅದು ಆ ಒಂದು ದೃಷ್ಟಿಗೋಚರಕ್ಕೆ ಸಂಬಂಧಪಟ್ಟ ಏನೆಲ್ಲ ಪ್ರಿಡಿಕ್ಷನ್ ಮಾಡಿದ್ದೇನೆ ಆ ಬ್ಯಾಡ್ ಪ್ರಿಕ್ಷನ್ ಇರ್ತದೆ ಅದರದ್ದು ಅದರ ಮುಖಾಂತರ ಏನೇ ಅದು ಬ್ಯಾಲೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬ್ಯಾಲೆನ್ಸ್ ಆದಾಗ ಏನಾಗುತ್ತೆ ಅದು ನಿನ್ನ ಲೈಫನ್ನು ಎಂಜಾಯ್ ಮಾಡ್ತೀರಾ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಸೊ ಇದು ಮೇಷ ಮೇಷ ಲಗ್ನ ಮೀನ ಲಗ್ನ ಮೀನ ರಾಶಿಯವರಿಗೆ ಶನಿ ಮಹಾರಾಜ ಯಾವ ರೀತಿ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾನೆ ಅದೇ ರೀತಿ ಏನು ಪರಿಹಾರಗಳನ್ನು ನಾವು ಮಾಡಿಕೊಳ್ಬೇಕು ಅದರ ಬಗ್ಗೆ ಸಾಧಾರಣ ಮಟ್ಟಿಗೆ ವಿವರವಾಗಿ ಹೇಳಕ್ಕೆ ಪ್ರಯತ್ನ ಅಂತೂ ಮಾಡಿದ್ದೇನೆ ಅಲ್ವಾ ತೊ ಇದು ಒಂದು ಲೈನ್ನ ಒಂದು ಲೇಯರ್ನ ಪ್ರಿಡಿಕ್ಷನ್ ಅಂತ ಇಟ್ಟುಕೊಳ್ಳಿ ನೀವು ಬಟ್ ಅಷ್ಟೇ ನಾನು ಹೇಳಿದ ಪರಿಹಾರಗಳನ್ನು ಮಾಡಿದಾಗ ಅದರಲ್ಲಿ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ದಯವಿಟ್ಟು ಯಾವತ್ತೂ ಅರ್ಥ ಮಾಡಿಕೊಳ್ಳಿ ಪರಿಹಾರಗಳು ಒಮ್ಮೆಲೆ ಕೆಲಸ ಮಾಡದಿದ್ದರೂ ಕೂಡ ಕ್ರಮೇಣ ಕೆಲಸ ಮಾಡಿಯೇ ಮಾಡಿದೆ ಯಾಕಂದರೆ ನೀವು ಇವತ್ತು ದಾನ ಮಾಡಿ ಬಂದ್ರಿ ನಾಳೆನೇ ರಿಸಲ್ಟ್ ಬರಬೇಕು ಹಾಗೆ ಆಗಲ್ಲ ಯಾಕಂದರೆ ನಿಮ್ಮ ಕರ್ಮದ ಡೆಪ್ತಿ ಏನಿದೆ ಅದು ಗೊತ್ತುಂಟು ರೈಟಾ ನೀವೇನು ಕರ್ಮ ಮಾಡಿ ಬಂದಿದ್ದೀರಾ ಕರ್ಮದ ಡೆಪ್ತಿ ಏನಿದೆ ಯಾರಿಗೂ ಗೊತ್ತಿಲ್ಲ ಡೆಪ್ತಿನಿಂದ ನೀವು ಮೇಲೆ ಬರಬೇಕಾಗುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಅದು ಯಾವಾಗ ಕರ್ಮ ಕರಗುತ್ತಾ 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 ಹೋಗುತ್ತೆ ಆ ಮೂಮೆಂಟಲ್ಲಿ ನಿಮ್ಮ ಅಚೀವ್ಮೆಂಟ್ ಕೂಡ ಬರಲಿಕ್ಕೆ ಶುರುವಾಗುತ್ತೆ ಒಂದಂತೂ ನೆನಪಿಟ್ಕೊಳ್ಳಿ ಕರ್ಮ ಕಳಿಯೋದು ಹೇಗೆ ಗೊತ್ತಾಗುತ್ತೆ ನಮಗೆ ಅಲ್ವಾ ನಮಗೆ ಕರ್ಮ ಕಳೀತಾ ಉಂಟು ಅಂದರೆ ಹೇಗೆ ಗೊತ್ತಾಗುತ್ತೆ ಯಾವಾಗ ನಿಮ್ಮ ಮನಸ್ಸು ತುಂಬಾ ಸಮಾಧಾನಕ್ಕೆ ಬರುತ್ತೆ ತುಂಬಾ ಕೂಲ್ ಆಗಿರ್ತೀರ ಕಾಮಾಗಿರ್ತೀರ ದೂರದೃಷ್ಟಿಯನ್ನು ಇಟ್ಕೊಂಡು ಯೋಚನೆ ಮಾಡ್ತೀರಾ ಎಲ್ಲರ ಬಗ್ಗೆ ಒಳ್ಳೆಯದನ್ನೇ ಯೋಚನೆ ಮಾಡ್ತೀರಾ ಮನೆಯಲ್ಲಿ ಜಗಳ ಕಡಿಮೆ ಆಗುತ್ತೆ ಮನೆಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಆಗುತ್ತೆ ಅದು ಗಂಡ ಹೆಂಡತಿ ಮಧ್ಯೆ ಇರ್ಬೋದು ತಂದೆ ತಾಯಿ ಮಧ್ಯೆ ಮಕ್ಕಳ ಮಧ್ಯೆ ಇರ್ಬೋದು ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಇದೆ ಆವಾಗ ಎನ್ಸ್ಕೊಳ್ಳಿ ಎಲ್ಲೊಂದು ಕಡೆ ನಿಮ್ಮ ಕರ್ಮ ಕ್ಲೆನ್ಸಿಂಗ್ ಆಗ್ತಾ ಇದೆ ಅದಕ್ಕೋಸ್ಕರ ನಿಮ್ಮ ಆ ಮನಶಾಂತಿ ಬಂದಿದೆ ಆ ಮನಶಾಂತಿನೇ ಇಲ್ಲ ಅಂತ ಇಟ್ಕೊಳ್ಳೋಣ ಮನಃಶಾಂತಿನೇ ಇಲ್ಲ ಅಥವಾ ನಿಮಗೆ ಯಾವಾಗ್ಲೂ ಇರಿಟೇಷನ್ ಯಾವಾಗ್ಲೂ ಡಿಪ್ರೆಷನ್ ಅಂದಾಗ ಕರ್ಮ ಇನ್ನೂ ಇದೆ ಅದೇನೋ ಇನ್ನೂ ಅನುಭವಿಸ್ಲಿಕ್ಕಿದೆ ಅದಕ್ಕೋಸ್ಕರ ನಿಮಗೆ ಅಷ್ಟು ಟೆನ್ಷನ್ ಆಗ್ತಾ ಉಂಟು ಅಂತಲೇ ಒಂದು ಇಂಡಿಕೇಶನ್ ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಉಂಟು ಮಾತಾಡಿದೆ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರ ಕರೆಯಲ್ಲಿದ್ದಾರೆ ಜಸ್ಟ್ ಅಂತ ಅಂತೇಳಿ ಓಕೆ ಎಲ್ಲಿಂದ ಮಾತಾಡೋದು ಎಲ್ಲಿಂದ ಮಾತಾಡೋದು ಸರ್ ಶಿವಮೊಗ್ಗ ಶಿವಮೊಗ್ಗ ಗುರುಗಳು ಓಕೆ ಯಾರ ಬಗ್ಗೆ ತಿಳ್ಕೋಬೇಕು ಸರ್ ಗುರುಗಳೇ ನನ್ನ ಬಗ್ಗೆನೆ ಇಪ್ಪತ್ತ್ ಮೂರು ಏಳು ಸಾವಿರದ ಒಂಬೈನೂರ ಎಪ್ಪತ್ತೈದು ಓಕೆ ನನ್ನ ಡೇಟ್ ಆಫ್ ಬೆಳಗ್ಗೆ ಬೆಳಿಗ್ಗೆ ಹತ್ತು ಮೂವತ್ತು ಗುರುಗಳೇ ಬೆಳಿಗ್ಗೆ ಹತ್ತು ಮೂವತ್ತು ಓಕೆ ಹುಟ್ಟಿದಲ್ಲಿ ಆರ್ ಸಿ ಕೆರೆ ಗುರುಗಳೇ ಆರ್ ಸಿ ಕೆರೆ ಆ ಜಸ್ಟ್ ಜಸ್ಟ್ ವೈಟ್ ಓಕೆ ಕನ್ಯಾ ಲಗ್ನದ ಜಾತಕನ ನಿಮ್ದು ಹೌದು ಗುರುಗಳೇ ಕನ್ಯಾ ಲಗ್ನ ಉತ್ತರ ನಕ್ಷತ್ರ సారీ ఉత్తరాష నక్షత్ర మకర రాశి కన్యా లగ్న రైట్ ಗುರುದೇಶೆ ನಡೀತಾ ನಿಮಗೆ ಓಕೆನಾ ಗುರುದೇಶ ಆ ಗುರುದಶೆಯಲ್ಲಿ ಕೆಲವೊಂದು ವಿಚಾರ ಪರವಾಗಿಲ್ಲ ಅಂತ ಹೇಳ್ತಾನೆ ಗುರುದಶೆ ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟೆ ಬಟ್ ಗುರುದೇಶ ನಿಮಗೆ ಗುರು ಅಷ್ಟಮದ ರಿಸಲ್ಟನ್ನು ಕೊಡ್ತಾ ಇದ್ದಾನೆ ಆತ ಏನು ಮಾಡಿದೆ ನೇರ ನಿಮ್ಮ ಧನಸ್ಥಾನವನ್ನು ನೋಡ್ತಾ ಇದ್ದಾನೆ ಓಕೆನಾ ಆನಂತರ ಏನಾಗುತ್ತೆ ಗುರುವಿನಿಂದ ಗುರುವಿನ ಜೊತೆಗೆ ಅದೇ ಕುಜ ಇದ್ದಾನೆ ಓಕೆನಾ ಈ ಲಗ್ನಕ್ಕೆ ಕುಜ ಮತ್ತೆ ಗುರುವಿನಿಂದ ಒಳ್ಳೆ ರಿಸಲ್ಟ್ ಅಂತ ಖಂಡಿತ ಅಲ್ಲ ಗುರು ಬಂದು ಮಾರ್ಕಾದೀಶ ಬಾದಾಧಿಪತಿ ನಾನು ಡೈರೆಕ್ಟ್ ಆಗಿ ಹೇಳ್ತೇನೆ ನಿಮಗೆ ದುಡ್ಡಿನ ವಿಚಾರದಲ್ಲಿ ಯಾವಾಗಲೂ ಸಮಸ್ಯೆಗಳನ್ನು ಅನುಭವಿಸ್ತೀರ ಅಂತ ಒಂದು ಇಂಡಿಕೇಶನ್ ಇದೆ ಭೂಮಿ ವಿಚಾರ ಮನೆ ವಿಚಾರ ದುಡ್ಡಿನ ವಿಚಾರ ಈ ಸಮಸ್ಯೆಗಳೇನುಂಟಲ್ವಾ ಸರ್ ಇದು ಲೈಫ್ ಲಾಂಗ್ ಕೂಡ ನಿಮ್ಮ ಜೊತೆನೇ ಬರುತ್ತೆ ಅಂತ ಒಂದು ಇಂಡಿಕೇಶನ್ ಬಟ್ ಈಗ ನಲವತ್ತರಿಂದ ನಲವತ್ತೊಂಬತ್ತು ಎ ಸೀರೀಸ್ ನಡೀತಾ ಉಂಟಲ್ಲ ಈ ಮೂವ್ಮೆಂಟ್ ಅಲ್ಲಿ ಕೂಡ ದುಡ್ಡಿನ ವಿಚಾರದಲ್ಲಿ ಬಹಳಷ್ಟು ತೊಂದರೆಗಳು ಕ್ರಿಯೇಟ್ ಆಗ್ತವೆ ಮಾನಸಿಕ ನೆಮ್ಮದಿಯನ್ನು ಕಳ್ಕೊಂಡಿರ್ತೀರಿ ಅಂತ ಒಂದು ಇಂಡಿಕೇಶನ್ ಸರ್ ವಿಶ್ವನಾಥ್ ಅವರೇ ರೈಟಾ ಓಕೆ ಸೊ ನೋಡಿ ಇಲ್ಲಿ ಏನಾಗುತ್ತೆ ಗೊತ್ತಾ ಅದು ನಿಮ್ಗೆ ಈಗ ಏನ್ ಗೊತ್ತಾ ಈ ಜಾತಕಕ್ಕೆ ಸಂಬಂಧ ಕನ್ಯಾ ಲಗ್ನ ಜಾತಕ ಈಗ ಫೋರ್ಟಿ ನೈನ್ ರನ್ನಿಂಗ್ ಆಗ್ತಾ ಉಂಟು ನಿಮಗೆ ಇನ್ನೇನು ಬರುವ ಜುಲೈಗೆ ಜುಲೈ ಬಂದ ನಂತರ ಏನಾಗುತ್ತೆ ಮೇ ಬಿ ಜಸ್ಟ್ ವೇಟ್ 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 ಓಕೆ ಈಗ ಫಿಫ್ಟಿ ಫಿಫ್ಟಿ ನಿಮಗೆ ಬರಬೇಕು ಸರ್ ಓಕೆನಾ ಫಿಫ್ಟಿ ಬಂದ ನಂತರ ಏನಾಗುತ್ತೆ ಫಿಫ್ಟಿ ಬಂದ ನಂತರ ಈ ಜಾತಕ ಬದಲಾವಣೆಯನ್ನು ಕಾಣುತ್ತೆ ಓಕೆನಾ ಈ ಜಾತಕದಲ್ಲಿ ನೋಡಿ ಫಿಫ್ಟಿ ಬಂದ ನಂತರ ನಿಮ್ಮ ಲೈಫಲ್ಲಿ ಯಾವ ರೀತಿ ಅಚೀವ್ಮೆಂಟ್ ಬೇಕು ನಿಮಗೆ ಆ ಅಚೀವ್ಮೆಂಟ್ ಎಲ್ಲವೂ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್ ತುಂಬ ಚೆನ್ನಾಗಿ ದಯವಿಟ್ಟು ಅಲ್ಲಿಯವರೆಗೆ ವೆಯ್ಟ್ ಮಾಡಿ ಅಂತ ಹೇಳ್ತೇನೆ ಆ ಈಗಿನ ಮೂಮೆಂಟ್ ಏನು ನಡೀತಾ ಉಂಟು ಅದು ಅಷ್ಟು ಸುಲಭ ಅಲ್ಲ ಬಟ್ ನಿಮಗೆ ಯಾವಾಗ ನಿಮಗೆ ಆ ಫಿಫ್ಟಿ ಸ್ಟಾರ್ಟ್ ಆಗುತ್ತೆ ಆ ಮೂಮೆಂಟ್ ಒಳ್ಳೆ ರಿಸಲ್ಟ್ ಕೊಡುತ್ತೆ ಸರ್ ನಾನು ಹೇಳಿದರೆ ಯಾವುದೇ ಪರಿಹಾರಗಳು ಬೇಕಾಗಿಲ್ಲ ಸುಮ್ಮನೆ ಈ ಜಾತಕಕ್ಕೆ ಪರಿಹಾರ ಏನು ಗೊತ್ತಾ ಇದು ಸ್ತ್ರೀ ಶಾಪದ ಜಾತಕ ಓಕೆನಾ ಕನ್ಯಾ ಲಗ್ನ ಶಾಪದ ಜಾತಕ ಸೊ ಸ್ತ್ರೀ ಶಾಪದ ಜಾತಕ ಆಗಿರುವುದರಿಂದ ನೀವೇನ್ ಮಾಡಬೇಕು ಶುಕ್ರವಾರ ದಿವಸ ದೇವಿಯ ಟೆಂಪಲ್ಗೆ ಹೋಗಿ ಅಲ್ಲಿ ಗ್ರೀನ್ ಕಲರ್ ನ ಸಾರಿ ಗ್ರೀನ್ ಕಲರ್ ನ ಕುಪ್ಪಸ ಆನಂತರ ಗ್ರೀನ್ ಕಲರ್ ನ ಬ್ಯಾಂಗಲ್ಸ್ ಅಂದ್ರೆ ಬಳೆ ಓಕೆನಾ ಗಾಜಿನ ಬಳೆ ಗಾಜಿನ ಬಳೆಗಳನ್ನ ಅಲ್ಲಿ ದಾನ ಮಾಡಿ ಅಥವಾ ಅಲ್ಲಿ ಅಲ್ಲಿ ಅರ್ಪಣೆ ಮಾಡಿ ಅಲ್ಲಿ ನೀವು ಕ್ಷಮೆ ಕೇಳ್ಕೊಂಡು ಬನ್ನಿ ಸ್ತ್ರೀ ಮುಖಾಂತರ ಬರ್ತಕ್ಕಂಥ ಸಮಸ್ಯೆಗಳು ನಿವಾರಣೆ ಆಗ್ಬೇಕಂತ ಯಾವಾಗ ಸ್ತ್ರೀ ಮುಖಾಂತರ ಬರ್ತಕ್ಕಂಥ ಸಮಸ್ಯೆಗಳು ನಿವಾರಣೆ ಆಗ್ತವೆ ಆ ಮೂಮೆಂಟ್ ಅಲ್ಲಿ ಏನಾಗುತ್ತೆ ನಿಮ್ಮ ಲೈಫಲ್ಲಿ ಅಚೀವ್ಮೆಂಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಲೈಫ್ ಎಂಜಾಯ್ ಮಾಡ್ತೀರಾ ವಿಶ್ವನಾಥ್ ಅವರು ಇದನ್ನ ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಆದ್ರೂ ಕೂಡ ಒಂದು ಮಾತ್ರ ನೆನಪಿಟ್ಕೊಳ್ಳಿ ನಲ್ವತ್ತ ಮೂರನೇ ವಯಸ್ಸಿನ ನಂತರ ನಿಮ್ಗೆ ಒಳ್ಳೆ ಗುರು ಸಿಕ್ಕಿದ್ದಾರೆ ಅಥವಾ ನಿಮಗೆ ಒಳ್ಳೆ ಸಜೆಷನ್ ಸಿಕ್ಕಿದೆ ಅದರ ಮುಖಾಂತರ ಮೂವತ್ತರಿಂದ ರಿಂದ 30 ರವರೆಗೆ ಇರಿಟೇಷನ್ ಇತ್ತಲ್ವ ಅದೆಲ್ಲವನ್ನೂ ನಿಮಗೆ ಮುಗ್ದಿರುವಂತದ್ದು ಅಂದ್ರೆ ಮೂವತ್ತರ ಸೀರೀಸ್ ಗೆ ಕಂಪೇರ್ ಮಾಡಿದಾಗ ನಲವತ್ತ ಮೂರರ ನಂತರದ ದಿನಗಳು ಆಶಾದಾಯಕ ಅದು ಕೂಡ ನಿಮ್ಮ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ರೈಟಾ ನೀವು ರೈಟ್ தானே ಸೋ ಇನ್ನು ಕೂಡ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ ಇನ್ನು ಕೂಡ ಒಳ್ಳೆದırthoughtಾ ಸ್ತ್ರೀ ಶಾಪ ಇರುವುದರಿಂದ ನಾನು ಹೇಳಿದ ಸಣ್ಣ ರೆಮಿಡಿಸ್ ಮಾಡ್ಕೊಳ್ಳಿ ವಿಶ್ವನಾಥ್ ಅವರು ಎಲ್ಲದರಿಂದ ಕೂಡ ಗೆದ್ದು ಬಿಡ್ತೀರಾ ಒಳ್ಳೆದಾಗ್ಲಿ ಸರ್ಕಾರೇ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಓಕೆನಾ ಎಸ್ 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 ಓಕೆ ಅದಕ್ಕೆ ಇದೇ ಕರ್ಮದ ಡೆಪ್ತ್ ಏನಿದೆ ಅಲ್ಲ ಕರ್ಮದ ಡೆಪ್ತನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯದ ಕರ್ಮದ ಡೆಪ್ತನ್ನು ಅರ್ಥ ಮಾಡ್ಕೊಂಡಾಗ ಏನಾಗುತ್ತೆ ಯಾಕಂದರೆ ಯಾವಾಗ ನಿಮ್ಮ ಕರ್ಮ ಕಳೀಲಿಕ್ಕೆ ಸ್ಟಾರ್ಟ್ ಆಗೋದಲ್ಲ ಅದು ಆ ಮೂಮೆಂಟಲ್ಲಿ ನೆಮ್ಮದಿ ಆಟೋಮೆಟಿಕ್ಲಿ ಬರುತ್ತೆ ಏನು ತೊಂದರೆ ಇಲ್ಲ ಏನು ಖುಷಿ ಒಳಗಿಂದ ಖುಷಿ ಆಗುತ್ತೆ ಅದು ಎಲ್ಲೋ ಒಂದು ಕಡೆ ನಮ್ಮ ಕರ್ಮ ಕಳೀತಾ ಈಗ ಇನ್ನು ಒಳ್ಳೆ ದಿನ ಬರ್ಬೋದು ಅಂದರೆ ನಿಮ್ಮ ನೀವು ಈಗಿನ ಮೂಮೆಂಟಲ್ಲಿ ಏನಿದ್ದೀರಾ ಈ ಪರಿಸ್ಥಿತಿಯಲ್ಲಿ ಏನಿದ್ದೀರ ಈ ಪರಿಸ್ಥಿತಿಯಲ್ಲಿ ಕಷ್ಟ ಅನುಭವಿಸ್ತಿದ್ದೀರಾ ಅದು ನಿಮ್ಮ ಪ್ರೀವಿಯಸ್ ಕರ್ಮ ಅಂದರೆ ಇದಕ್ಕಿಂತ ಮುಂಚೆ ಮಾಡಿದಂಥ ಕರ್ಮ ಅದಕ್ಕನುಗುಣವಾಗಿ ಈಗ ನೀವು ಅನುಭವಿಸ್ತಾ ಇದ್ದೀರಾ ಓಕೆನಾ ಈಗ ನಿಮಗೆ ಮುಂದೆ ಯಾವುದು ಅನುಭವಿಸಬಾರ್ದು ಅಂದಾಗ ನಿಮ್ಮನ್ನು ನಿಮಗೆ ಮೇಂಟೈನ್ ಮಾಡಬೇಕಾಗುತ್ತೆ ನೋಡಿ ಮನೆಯಲ್ಲಿ ಕ್ಲೇಶವನ್ನು ಸಮಾಪ್ತಿ ಮಾಡಬೇಕಾಗುತ್ತೆ ಮನೆಯಲ್ಲಿ ಎಲ್ಲ ಎಲ್ಲರ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ ಮೇಂಟೈನ್ ಮಾಡಬೇಕಾಗುತ್ತೆ ನಮ್ಮದು ಒಂದೇ ಸ್ಲೋಗನ್ ಏನಂದ್ರೆ ಯಾರಿಗೂ ದುಃಖ ಕೊಡಬೇಡಿ ಅಷ್ಟೇ ಓಕೆನಾ ಒಂದು ಮೋಸ ಮಾಡೋದು ಮತ್ತೊಂದು ದುಃಖ ಕೊಡೋದು ಮೋಸ ಕೊಡೋದು ದುಃಖನೇ ಓಕೆನಾ ಯಾರಿಗೂ ದುಃಖವನ್ನು ಕೊಡಬೇಡಿ ಇದು ನಮ್ಮ ಸ್ಲೋಗನ್ ಓಕೆ ಹಾಗಾದ್ರೆ ಯಾರಿಗೂ ದುಃಖವನ್ನು ಕೊಡದೇ ಇದ್ದಾಗ ಏನಾಗುತ್ತೆ ಖಂಡಿತವಾಗಿ ಭಗವಂತ ನಿಮ್ಮ ಮೇಲೆ ಒಂದು ಕೃಪೆಯನ್ನು ಹರಿಸ್ತಾನೆ ಒಂದು ಒಳ್ಳೆ ರಿಸಲ್ಟ್ ಅನ್ನು ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಲೈಫನ್ನೇ ಗೆದ್ದು ಬಿಡ್ತೀರ ಹಾಗಾದ್ರೆ ಏನು ಮಾಡ್ಬೇಕು ಈಗ ಮನೆಯಲ್ಲಿ ಶಾಂತ ವಾತಾವರಣವನ್ನು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾವಾಗದು ಬೈ ಡಿಫಾಲ್ಟ್ ಆಗಿ ಬರದೆ ಅನ್ಸ್ಕೊಳ್ಳಿ ನಿಮ್ಮ ಕರ್ಮ ಏನುಂಟು ಆ ಕರ್ಮವನ್ನು ಕಳ್ಕೊಳ್ತಾ ಇದ್ದೀರಾ ಆ ಕರ್ಮಕ್ಕೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ರಿಸಲ್ಟ್ ನ್ನು ನಿಮ್ಗೆ ಈಗ ಆ ಕಾಲ ಕೂಡಿ ಬಂದಿದೆ ಅಂತ ಹಿಂಡಿ ಏನಾಗುತ್ತೆ ನೀವೇನು ರೆಮಿಡೀಸ್ ಮಾಡ್ತೀರಾ ಆ ರೆಮಿಡೀಸ್ ಫಟಾಫಟನೇ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೆ ಬೇಗ ಬೇಗನೆ ಕೆಲಸ ನೀವು ಏನು ಬೇಕಾದರೂ ರೆಮಿಡೀಸ್ ಮಾಡಿ ನೋಡಿ ರೆಮಿಡೀಸ್ ಮಾಡುವಾಗ ಅಲ್ಲಿ ಏನು ಕೆಲಸ ಮಾಡ್ತೇವೆ ಗೊತ್ತಾ ನೀವೇನು ರೆಮಿಡೀಸ್ ಮಾಡ್ತೀರಾ ಅಥವಾ ಯಾವ ಪರಿಹಾರಗಳನ್ನು ಮಾಡ್ತೀರಾ ಅದು ಏನು ಬೇಕಾದ್ರೂ ಇರಲಿ ಅದರ ವಿಷಯನೇ ಬೇರೆ ಬಟ್ ಅದರ ಹಿಂದೆ ಯಾವ ಭಾವ ಇರ್ತದೆ ಯಾವ ಭಾವವನ್ನು ಇಟ್ಟುಕೊಂಡು ನೀವು ಅದನ್ನು ಪರಿಹಾರ ಮಾಡ್ತಾ ಮಾಡ್ತಾಯಿದ್ರೆ ಅದು ಅಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಯಾವುದೋ ಒಂದು ಯಂತ್ರ ಮಂತ್ರ ತಂತ್ರವನ್ನು ಕಲ್ತ್ಕೊಂಡು ಯಾರನ್ನಾದರೂ ಲಗಾಡಿ ತೆಗಿಬೇಕು ಅವನ ಹಾಳಾಗಿ ಹೋಗಲಿ ಅವ್ನ ಮೇಲೇ ಬರಬಾರ್ದು ಅವನ ಬಾಯಿ ಕಟ್ಟಿ ಹೋಗಲಿ ಅವನ ಹಣಕಾಸು ಬಿದ್ದು ಹೋಗಲಿ ಅವನ ಸಂಸಾರ ಹಾಳಾಗಲಿ ಈ ಇಂಟೆನ್ಷನನ್ನು ಇಟ್ಕೊಂಡು ಏನಾದರೂ ಮಾಟ ಮಂತ್ರ ಯಂತ್ರ ತಂತ್ರ ಬೇರೆಯವ್ರಿಗೆ ಪ್ರಯೋಗ ಮಾಡ್ತೀರಿ ಅಂದಾಗ ಇಂಟೆನ್ಷನ್ ಏನಿದೆ ಬೇರೆಯವ್ರನ್ನ ಹಾಳು ಮಾಡುವಂಥದ್ದು ಅವನು ಹೇಳ್ಬಾರ್ದು ಅವನಿಗೆ ತೊಂದರೆ ಆಗಬೇಕು ಅಲ್ವಾ ನನ್ನ ವ್ಯಾಪಾರಕ್ಕೆ ಅಡ್ಡಿ ನಮಗೇನೇ ಅಡ್ಡಿ ಇವನ ಮೇಲೆ ಬಂದರೆ ತೊಂದರೆ ಆಗಲಿ ಈ ರೀತಿಯಾಗಿ ತೋ ದೇವರಾಣೆಗೆ ಹೇಳ್ತೇನೆ ನಿಮ್ಮ ವಂಶಾನುವಂಶ ನಿಮಗೆ ತೊಂದರೆಯನ್ನು ಅನುಭವಿಸಬೇಕು ಓಕೆನಾ ವಂಶಾನುವಂಶ ನೀವೊಬ್ಬರೇ ಅಲ್ಲ ವಂಶಾನುವಂಶ ಯಾರು ಮುಂದೆ ಬರ್ತಾರಲ್ಲ ಅವರೆಲ್ಲರೂ ಕೂಡ ಸಫರ್ ಆಗ್ತಾರೆ ಓಕೆನಾ ಯಾಕಂದರೆ ನಮಗೆ ಯಾರ ಆ ರೈಟ್ಸ್ ಇಲ್ಲ ಆ ಬೇರೆಯವ್ರಿಗೆ ತೊಂದರೆ ಕೊಡುವಂಥದ್ದು ಓಕೆನಾ ನಮಗೆ ರೈಟ್ಸ್ ಇಲ್ಲ ನಾವಲ್ಲ ಅವರನ್ನು ಸೃಷ್ಟಿ ಮಾಡಿದ್ದು ನಾವಲ್ಲ ಅವರನ್ನು ಬೆಳೆಸಿರುವಂಥದ್ದು ಅದು ಪರಮಾತ್ಮನ ಮೇಲೆ ಅದು ಪ್ರಕೃತಿಯ ಮೇಲೆ ಸೊ ಅವನಿಗೆ ಸಂಬಂಧಪಟ್ಟಂಥದ್ದು ಕೆಲಸ ಮಾಡಬೇಕಾಗಿರೋದು ನಾವಲ್ಲ ಅದರ ಜಿಮೆದಾರಿ ಹೊಂದಿರುವವರು ಓಕೆನಾ ಅದಕ್ಕೆ ಯಾರಿಗೆ ನೀವು ಆ ರೀತಿಯಾಗಿ ನೀವು ಒಬ್ಬರು ಹಾಳಾಗಬೇಕಂತ ಹೆಣಿಸ್ಕೊಂಡು ಯಂತ್ರ ಮಂತ್ರ ತಂತ್ರಗಳನ್ನು ಪ್ರಯೋಗ ಮಾಡ್ತೀರ ನಿಮ್ಮ ಸಂತಾನ ನಿಸ್ಸಂತಾನ ಆಗುತ್ತೆ ನಿಮ್ಮ ಸಂತಾನಕ್ಕೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಸಮಸ್ಯೆಯನ್ನು ನೀವು ಎದುರಿಸಬೇಕಾದಂತಹ ಅನಿವಾರ್ಯತೆ ಉಂಟು ವಿಚಾರಣೆ ನೆನಪಿಡ್ಕೊಂಡು ನೋಡಿ ಜಾತಕದಲ್ಲಿ ಒಂದು ಐದನೇ ಮನೆ ಇದೆ ಫಿಫ್ತ್ ಹೌಸ್ ಓಕೆನಾ ಈ ಫಿಫ್ತ್ ಹೌಸ್ ಏನು ಈ ಫಿಫ್ತ್ ಹೌಸನ್ನು ಅನ್ನು ನಾವು ಐದನೇ ಮನೆಯನ್ನು ನಾವು ಪೂರ್ವ ಪುಣ್ಯ ಅಂತ ಕರಿತೀವಿ ಪೂರ್ವ ಪುಣ್ಯ ಅಂದ್ರೆ ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಕರ್ಮದ ಫಲಗಳನ್ನು ಈಗ ಬೈ ಡಿಫಾಲ್ಟ್ ಆಗಿ ಸ್ನ್ಯಾಪ್ಶಾಟ್ ಓಕೆನಾ ಅನುಭವಿಸಲೇಬೇಕು ನೀನು ಆ ಪರಿಸ್ಥಿತಿ ಐದನೇ ಮನೆಯಲ್ಲಿ ಈ ಐದನೇ ಮನೆ ಯಾರು ಗೊತ್ತಾ ಐದನೇ ಮನೆ ನಿಮ್ಮ ಅಜ್ಜ ಅಜ್ಜ ಅಂದ್ರೆ ನಿಮ್ಮ ತಂದೆಯ ತಂದೆ ಓಕೆನಾ ಐದನೇ ಮನೆ ಫಿಫ್ತ್ ಹೌಸ್ ಏನಿದೆ ನಿಮ್ಮ ತಂದೆಯ ತಂದೆ ಹಾಗಾದ್ರೆ ನಿಮ್ಮ ತಂದೆಯ ತಂದೆ ಓಕೆ ಅರ್ಥ ಮಾಡ್ಕೊಳ್ಳಿ ನಿಮ್ಮ ತಂದೆಯ ತಂದೆ ಅಂದರೆ ನಿಮ್ಮ ಅಜ್ಜ ಏನಾದರೂ ಒಳ್ಳೆ ಕೆಲಸ ಮಾಡಿದ್ದಾರೆ ಸಮಾಜ ಸೇವೆ ಮಾಡಿದ್ದಾರೆ ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ ಸ್ವಲ್ಪ ದಾನಿಯಾಗಿದ್ದರು ಏನಾದರೂ ಕೂಡ ಒಂದು ಒಳ್ಳೆಯ ಅಚೀವ್ಮೆಂಟನ್ನು ಲೈಫಲ್ಲಿ ಮಾಡಿದರು ಯಾರಿಗೂ ನೋವನ್ನೇ ಕೊಟ್ಟಿಲ್ಲ ಎಲ್ಲರೂ ಚೆನ್ನಾಗಿ ಆವಾಗ ನಿಮ್ಮ ಫಿಫ್ತ್ ಹೌಸ್ ಏನಿದೆ ಅದು ಪವರ್ಫುಲ್ ಆಗಿರುತ್ತೆ ಆವಾಗ ಏನಾಗುತ್ತೆ ನಿಮ್ಮ ಲೈಫಲ್ಲಿ ಬರತಕ್ಕಂಥ ಸಮಸ್ಯೆ ನಿವಾರಣೆ ಆಗುವುದೇ ಅಲ್ಲದೆ ಮಕ್ಕಳಾದ ನಂತರ ಮಕ್ಕಳಾದ ನಂತರ ನಿಮ್ಮ ಲೈಫಲ್ಲಿ ಯಾವ ರೀತಿ ಅಚೀವ್ಮೆಂಟ್ ಅದು ಹಂಡ್ರೆಡ್ ಪರ್ಸೆಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇವತ್ತು ನಿಮ್ಮ ಮಕ್ಕಳು ಏನಿದ್ದಾರೆ ಅದು ನಿಮ್ಮ ಅಜ್ಜ ಮಾಡಿದಂತಹ ಕರ್ಮದ ಫಲ ಮತ್ತು ನೀವು ಮಾಡಿದಂಥ ಕರ್ಮದ ಫಲ ಅದು ನಿಮ್ಮ ಮಕ್ಕಳು ಅದು ನಿಮ್ಮ ಮಕ್ ಅಲ್ಲಿಂದ ಮುಂದೆ ಬಂದಿದೆ ಅದು ನಿಮ್ಮ ಮಕ್ಕಳು ಸುತ್ತ ಇದನ್ನು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮಕ್ಕಳು ಇವತ್ತು ಹೇಗಿದ್ದಾರೆ ನೀವು ಹೇಳಿದಾಗಿ ಕೇಳ್ತಾರಾ ಅಥವಾ ನಿಮಗೇನು ಹೊಡಿಲಿಕ್ಕೆ ಬರ್ತಾರಾ ಡ್ರಿಂಕ್ಸ್ ಮಾಡ್ತಾರಾ ಅವರೇನು ಮಾದಕ ವಸ್ತು ಸೇವನೆ ಮಾಡ್ತಾರಾ ಮಾಡ್ರ್ ಅಂತ ಬರ್ತಾರಾ ಹಾಗಾದರೆ ನಿಮ್ಮ ಅಜ್ಜ ಕೂಡ ಅದೇ ರೀತಿ ಕರ್ಮ ಮಾಡಿದ್ದಾರೆ ನೀವು ಕೂಡ ಅದೇ ರೀತಿ ಕರ್ಮ ಮಾಡಿ ಬಂದಿದ್ದೀರಾ ಅದಕ್ಕೆ ಮಕ್ಕಳು ಆ ರೀತಿಯಾಗಿದ್ದಾರೆ ಅದಕ್ಕೆ ಇವತ್ತು ನಿಮಗೆ ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಇದೆ ಈಗ ಅರ್ಥ ಆಗುತ್ತೆ ನಿಮಗೆ ಅದೇ ರೀತಿ ಇವತ್ತು ನಾವು ಅಲ್ವಾ ನಾನು ನೀವು ಎಲ್ಲರೂ ಕೂಡ ಓಕೆನಾ ಯಾರನ್ನು ಹಾಳು ಮಾಡಲಿಕ್ಕೆ ನೋಡ್ತೇವೆ ಅಲ್ವಾ ಯಾವುದೋ ಒಂದು ವಿಚಾರದಲ್ಲಿ ಯಂತ್ರ ಮಂತ್ರ ತಂತ್ರ ಇನ್ಯಾವುದು ಪ್ರಯೋಗಗಳನ್ನು ಮಾಡ್ತೇವೆ ಅವನು ಹಳಾಗಿ ಹೋಗ್ಲಿ ಅವ್ನ ಮೇಲೆ ಬರಲಿಕ್ಕೆ ಬಿಡೋದು ತುಂಬ ಜನರಿಗೆ ಏನಿದೆ ಯಾರಾದರೂ ಒಂದು ಮೇಲೆ ಬರ್ತಾರೆ ಅಂದಾಗ ಖುಷಿ ಪಡುವಂತಹ ಜೀವ ಇದೆಯಲ್ಲ ಅದು ಬಹಳ ಕಡಿಮೆ ಯಾರೂ ಖುಷಿ ಪಡಲ್ಲ ಎಲ್ಲರೂ ಅಸೂಯೆ ಪಡುವವರೇ ಜಾಸ್ತಿ ಅಪ್ಪ ಅವ್ನ ಮೇಲೆ ಬಂದರೆ ಏನಾಗ್ಬೋದಪ್ಪ ನಮಗೆಲ್ಲ ತೊಂದರೆ ಆಗ್ಬೋದು ಬಟ್ ನಿಮಗೆ ಪ್ರಕೃತಿಯ ಆ ಒಂದು ಶಕ್ತಿ ಏನಿದೆ ಅದರ ಗೋಚಾರ ಏನಿಲ್ಲ ಪ್ರಕೃತಿಯಲ್ಲಿ ಎಷ್ಟು ಬೇಕಾದರೂ ಅಬಂಡೆನ್ಸ್ ಇದೆ ಎಷ್ಟು ಬೇಕಾದರೂ ನಿಮಗೆ ಹೇಳ್ಕೊಳ್ಬೋದು ಅಲ್ಲಿಂದ ಬಟ್ ನಿಮಗೆ ಅದು ಇಲ್ವೇ ಇಲ್ಲ ಯಾಕಂದರೆ ನಿಮ್ಮದು ಸಣ್ಣ ಮನಸ್ಸು ಅಂದರೆ ನಿಮ್ಮದು ಸಂಕುಚಿತ ಮನೋಭಾವನೆ ಅದಕ್ಕೋಸ್ಕರ ನೀವೇನು ಮಾಡ್ತೀರಾ ಒಬ್ಬ ವ್ಯಕ್ತಿ ಇವತ್ತು ಮೇಲೆ ಬರ್ತಾ ಇದ್ದಾನೆ ಅಂದಾಗ ನೀವೇನು ಮಾಡ್ತೀರಾ ಅವನ ಅಸೂಯೆಯಿಂದ ಅವನ ಕೆಳಗೆ ಹೋಗ್ಬೇಕಂತ ಯಂತ್ರ ಮಂತ್ರ ತಂತ್ರ ಮಾಟಗೆಲ್ಲ ಮಾರು ಹೋಗ್ತೀರಾ ನೀವು ಅದನ್ನು ಪ್ರಯೋಗ ಮಾಡ್ತೀರಾ ಎಣಿಸ್ಕೊಳ್ಳಿ ನಾಳೆ ಏನಾಗುತ್ತೆ ನಿಮ್ಮ ಮಕ್ಕಳ ಜಾತಕದಲ್ಲಿ ಓಕೆನಾ ನಿಮ್ಮ ಮಕ್ಕಳ ಜಾತಕ ಅದರಲ್ಲೂ ಕೂಡ ಮೊಮ್ಮಕ್ಕಳು ಓಕೆನಾ ನಿಮ್ಮ ಮಕ್ಕಳ ಜಾತಕ ಮಕ್ಕಳ ಮಕ್ಕಳು ಮೊಮ್ಮಕ್ಕಳು ಆ ಮೊಮ್ಮಕ್ಕಳ ಜಾತಕದಲ್ಲಿ ನೀವ್ಯಾರಿಗೆ ಮೊಮ್ಮಕ್ಕಳಿಗೆ ನೀವ್ಯಾರು ಅಜ್ಜ ತಾನೆ ಹಾಗಾದರೆ ಆ ಮೊಮ್ಮಕ್ಕಳ ಜಾತಕದಲ್ಲಿ ಅವರ ಐದನೇ ಮನೆ ಕೆಟ್ಟೋಗುತ್ತೆ ಅವರ ಐದನೇ ಮನೆ ಕೆಟ್ಟೋದಾಗ ಏನಾಯಿತು ಈ ಕರ್ಮ ನೀವೀಗ ಮಾಡಿದ್ದೀರಲ್ವ ಪಾಪ ಅವರು ಅನುಭವಿಸ್ಬೇಕಾಗುತ್ತೆ ಎಲ್ಲ ಅನುಭವಿಸಿ ಅನುಭವಿಸ್ತಾರಲ್ವ ನಿಮಗೊಂದು ಪ್ರಶ್ನೆ ಏನು ಬರುತ್ತೆ ಗೊತ್ತಾ ಸರ್ ಅಜ್ಜ ಮಾಡಿದ ಕರ್ಮ ಸರ್ ನಾವು ಯಾಕೆ ಅನುಭವಿಸ್ಬೇಕು ಅಲ್ವಾ ಮೇ ಬಿ ಎಲ್ರಿಗೂ ಬರುತ್ತೆ ಅಲ್ವ ಅಜ್ಜ ಮಾಡಿದ ಕರ್ಮ ಅಜ್ಜಿ ಮಾಡಿದ ಕರ್ಮ ನಾವು ಯಾಕೆ ಅನುಭವಿಸ್ಬೇಕು ಸರ್ ಅಲ್ವಾ ಹಾಗಾದರೆ ಅವರಿಂದ ಬರ್ತಕ್ಕಂಥ ಪ್ರಾಪರ್ಟಿಯನ್ನು ಕೂಡ ಬಿಟ್ಟುಬಿಡಿ ಓಕೆನಾ ಅಜ್ಜ ಮಾಡಿದ ಪ್ರಾಪರ್ಟಿ ಸರ್ ನನಗೆ ಬೇಕಾಗಿಲ್ಲ ಅಜ್ಜಿ ಮಾಡಿದ ಪ್ರಾಪರ್ಟಿ ಸರ್ ನನಗೆ ಬೇಕಾಗಿಲ್ಲ ತೋ ಇದನ್ನು ಬಿಟ್ಟು ತೋರಿಸಿ ನೀವು ರೈಟ್ ಆಗೋದಿಲ್ಲ ತಾನೇ ತೊ ಅದು ಬೇಕು ತಾನೇ ತೋ ಇದನ್ನು ಪಡ್ಕೊಳ್ಬೇಕಾಗುತ್ತೆ ರೈಟ್ ಓಕೆನಾ ಅದು ಮೊದಲೇ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡಲ್ಲಿ ರೆಕಾರ್ಡ್ ಆಗಿರ್ತದೆ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿ ಪಾಸ್ತಿ ಅಥವಾ ಡೆಡ್ಸ್ ಏನುಂಟು ಅದು ನೀವೇ ಅನುಭವಿಸ್ಬೇಕಾಗುತ್ತೆ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ಹಾಗಾದರೆ ಮುಂದಿನ ಪೀಳಿಗೆಗೆ ನೀವೇನನ್ನು ಇವತ್ತು ಸೃಷ್ಟಿ ಮಾಡ್ತಾ ಇದ್ದೀರಾ ನೀವೇನನ್ನ ಗಳಿಸ್ತಾ ಇದ್ದೀರಾ ಮುಂದಿನ ಪೀಳಿಗೆಗೆ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ ಇವತ್ತು ನೀವು ಯಾರಿಗೋ ಮೋಸ ಮಾಡಿ ತೊಂದರೆ ಕೇಟ್ ಮಾಡಿ ದುಡ್ಡು ಒಟ್ಟು ಮಾಡಿರ್ಬೋದು ಓಕೆನಾ ದುಡ್ಡು ಒಟ್ಟು ದುಡ್ಡಿಗೆ ಸಂಬಂಧಪಟ್ಟಂತೆ ಏನು ರಿಸಲ್ಟ್ ಇರ್ತದೆ ದುಡ್ಡಿಗೆ ಸಂಬಂಧಪಟ್ಟಂತೆ ಯಾತೋ ಅಲ್ಲಿ ನಿಮಗೆ ನೀವು ಅದನ್ನ ಅನುಭವಿಸಬೇಕಾಗುತ್ತೆ ನೀವು ಎಷ್ಟು ಬೇಕೋ ಅಷ್ಟು ಅನುಭವಿಸಿ ಇಲ್ಲ ಅದನ್ನು ದಾನ ಮಾಡಿ ಇಲ್ಲ ಕೊಳೆತು ಹೋಗುವಂಥ ಕೊಳೆತು ಹೋಗಿ ಹೋಗುತ್ತೆ ಬೇರೆಯವ್ರು ತಿಂದಂತೂ ಹೋಗಿ ಹೋಗ್ತಾರೆ ರೈಟಾ ಸೊ ಅದರ ಮುಖಾಂತರ ನಿಮ್ಮ ಪೀಡಿ ಅಂದರೆ ನಿಮಗೆ ಮುಂದೆ ಬರುವಂತಹ ಆ ಒಂದು ನಿಮ್ಮ ಸಂತಾನವನ್ನು ನೀವು ತುಂಬ ಇಟ್ಕೊಳ್ತೀರ ಅದು ಕನಸಿನ ಮಾತು ಅದಕ್ಕಿಂತಲೂ ಹೆಚ್ಚಾಗಿ ನೀವು ಸಮಾಜಕ್ಕೆ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಅಥವಾ ಸಮಾಜಕ್ಕೆ ಬೇಕಾಗಿ ನೀವೇನಾದರೂ ಒಂದು ದಾನ ಮಾಡಿದಾಗ ಅಥವಾ ಸಮಾಜದ ವ್ಯಕ್ತಿಗಳನ್ನು ಚೆನ್ನಾಗಿ ನೋಡಿಕೊಂಡಾಗ ಎಲ್ಲರಲ್ಲೂ ಖುಷಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡಿದಾಗ ನಿಮ್ಮ ಸಂತಾನ 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 ಅದು ಚೆನ್ನಾಗಿರುತ್ತೆ ವರಿ ಮಾಡುವಂತಾಗುತ್ತೆ ಖಂಡಿತ ಇಲ್ಲ ಓಕೆನಾ ಅರ್ಥ ಆಯಿತು ಇಟ್ಕೊಳ್ತೀನಿ ಇಟ್ಕೊಳ್ತೇನೆ ಮಾತಾಡ್ತೀನಿ ನಿ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಣೆ ಕರೆಯಲ್ಲಿದ್ರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಸರ್ ಸರ್ ನಮಸ್ತೆ ನಮಸ್ತೆ ಸರ್ ಯಾರ್ ಮಾತಾಡ್ತಿದ್ರ ಮೇಲಿಂದ ನಾನು ಪಂಪ ಶುಭ ಅಂತ ಸರ್ ಯಾರ್ ಬಗ್ಗೆ ತಿಳ್ಕೋಬೇಕಮ್ಮ ಮಗಳ ಬಗ್ಗೆ ಆಗಿತ್ತು ಸರ್ ಮಗಳ ಹೆಸರು ಹುಟ್ಟಿದು ನಂಗ್ ಹೇಳಿ ಹೆಸರು ಕೆಶರ್ ಅಂತ ಓಕೆ ಹನ್ನೊಂದು ಐದು ತೊಂಬತ್ತ ಎರಡು ಹಾ ಜಸ್ಟ್ ವೈಟ್ ಅಮ್ಮ ಹನ್ನೊಂದು ಐದು ತೊಂಬತ್ತೆರಡು

ಇವರು ಇಲ್ಲಿದ್ದಾರ ವಿದೇಶದಲ್ಲಿದ್ದಾರ ನಾನ್ ಹೇಳಿದ್ರೆ ಏನ್ ಗೊತ್ತಾ ಈಗ ನೋಡಿ ಈಗ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು ಅವ್ರಿಗೆ ಅಂದ್ರೆ ಮೂವತ್ತು ಬರುವಾಗಲೇ ಮದುವೆ ಮಾಡಿದ್ರಿ ನೀವು ರೈಟ್ ಓಕೆನಾ ನೋಡಿ ಮ ಈ ಜಾತದಲ್ಲಿ ಏನಿದೆ ಸೋನ ಸೋನಲ್ ಅಂತ ಹೆಸರಿಟ್ಕೊಂಡ್ ಬಿಟ್ಟಿದ್ದಾರೆ ರೈಟ್ ಸೋನಲ್ ಅಂತ ಹೆಸರಿದೆ ಅವರಿಗೆ ಲೈಫಲ್ಲಿ ತುಂಬಾ ಪೀಡೆಗಳನ್ನು ಅನುಭವಿಸ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ ರೈಟ್ ಲೈಫಲ್ಲಿ ತುಂಬಾನೇ ತೊಂದರೆಗಳನ್ನು ಅನುಭವಿಸ್ತಾರೆ ಪೀಡೆಗಳನ್ನು ಅನುಭವಿಸ್ತಾರೆ ತುಂಬಾ ಮೋಸಗಳನ್ನು ನೋಡ್ತಾರೆ ಅಂತ ಇಂಡಿಕೇಶನ್ ಇದೆ ಅದ್ರ ಜೊತೆಗೆ ಸ್ವಲ್ಪ ಸಿಟ್ಟು ಕೂಡ ಜಾಸ್ತಿನೇ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಕೂಡ ಅವ್ರಿಗೆ ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡುತ್ತೆ ಏನಂದ್ರೆ ಅವ್ರಿಗೆ ಏನ್ ಕೆಲಸ ಆ ಕೆಲಸ ಒಂದು ತುಂಬಾ ಚೆನ್ನಾಗಿ ಅವ್ರಿಗೆ ವರ್ಕ್ ಆಗುತ್ತೆ ಕೆಲಸಕ್ಕೆ ಹೋಗ್ತಾ ಇರಬೇಕು ಅವರು ಅದು ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅವರಿಗೆ ಇನ್ನೊಂದು ವಿಚಾರದಿಂದ ಅವ್ರಿಗೆ ಹೇಳ್ತೇನೆ ಮದುವೆ ಬಗ್ಗೆ ನಾನು ಮಾತಾಡ್ತೀನಿ ಮದುವೆ ಬಗ್ಗೆ ಮಾತಾಡ್ಬೇಕಾದ್ರೆ ಸ್ವಲ್ಪ ವೇಟ್ ಮಾಡಿ ಓಕೆನಾ ಮದುವೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ಸಮಯ ವೇಟ್ ಮಾಡಿ ಅವ್ರಿಗೆ ಮೂವತ್ತ ನಾಲ್ಕು ಮೂವತ್ತೈದು ವರ್ವಾಗ ಮದುವೆ ಯೋಗ ಕ್ರಿಯೇಟ್ ಆಗುತ್ತೆ ಮತ್ತೊಂದು ಮದುವೆ ಆಗುತ್ತೆ ಬಟ್ ಮದುವೆ ಯಾರ ಜೊತೆ ಅದು ವಿದೇಶದ ವ್ಯಕ್ತಿ ಜೊತೆಗೆ ಮದುವೆ ಮಾಡ್ಬೇಕಮ್ಮ ರೈಟ್ ಯಾತೋ ವಿದೇಶದ ವ್ಯಕ್ತಿ ಅಥವಾ ವಿದೇಶಿ ಕಂಪನಿಯಲ್ಲಿ ಕೆಲಸ ಮಾಡುವಂತ ವ್ಯಕ್ತಿ ಅವ್ನ ಜೊತೆಗೆ ಮದುವೆ ಮಾಡಬೇಕು ಮೇ ಬಿ ಇವರು ವಿದೇಶಕ್ಕೆ ಹೊರಟೋಗಬೇಕು ಇಲ್ಲಿಂದ ಇಲ್ಲಿಂದ ಒಂದು ಸಾವಿರ ಕಿಲೋಮೀಟರ್ ದೂರ ಆದ್ರೂ ಹೋಗ್ಬೇಕು ಅದು ಬಹಳ ಫೇವರೇಬಲ್ ಆಗುತ್ತೆ ಇನ್ನೊಂದೇನಂದ್ರೆ ಇವರಿಗೆ ಆಲ್ರೆಡಿ ಡಿವೋರ್ಸ್ ಆಗಿದೆ ಅಂತ ಹೇಳಿದೀರಾ ನೀವು ಹಾಗಾದ್ರೆ ಡಿವೋರ್ಸ್ ಆದಂತಹ ವ್ಯಕ್ತಿಯನ್ನೇ ಹುಡುಕಿ ಮದುವೆ ಮಾಡಬೇಕಮ್ಮ ಓಕೆನಾ ಅಥವಾ ಇದನ್ನ ಮಾಡಿದಾಗ ಖಂಡಿತ ಲೈಫ್ ಚೆನ್ನಾಗಿರುತ್ತೆ ಎಷ್ಟು ದೂರದಲ್ಲಿ ಇರ್ತಾರೆ ಮನೆಯಿಂದ ಅಷ್ಟು ಅಚೀವ್ಮೆಂಟ್ ಬರುತ್ತೆ ಅವ್ರ ಪಾಲಿಗೆ ಅವ್ರು ಎಂಜಾಯ್ ಮಾಡ್ತಾರೆ ಲೈಫನ್ನ ತುಂಬಾನೇ ಚೆನ್ನಾಗಿರ್ತಾವ ಅಷ್ಟೇ ಮಾಡಿ ಬೇರೆ ಏನು ಕೂಡ ಬೇಕಾಗಿಲ್ಲ ವೇಟ್ ಅಂಡ್ ಸೀಸ್ ವೇಟ್ ಮಾಡಿ ನೋಡಿ ಅಂತ ಹೇಳ್ತೇನೆ ತುಂಬಾ ಓಕೆ ಓಕೆನಮ್ಮ ಅಥವಾ ಇವ್ರಿಗೆ ಪರಿಹಾರ ಏನ್ ಮಾಡ್ಬೇಕು ಅತ್ತಾ ಅಥವಾ ಒಂದ್ ಮಾತ ಮಾ ಸೋನಲ್ ಅಂತ ಯಾವ ಕಾಸ್ಟಮ್ಮ ನಿಮ್ದು ಓಕೆ ನೀವೇನ್ ಮಾಡ್ಬೇಕು ನಾಗನ ಸೇವೆ ಮಾಡಿಮ್ ಓಕೆನಾ ನಾಗ ನಾಗ ನಿಮ್ಮ ಮೂಲ ನಾಗನಲ್ಲಿ ಹೋಗಿ ಇವ್ರನ್ನ ಕರ್ಕೊಂಡು ಹೋಗಿ ಸೇವೆ ಮಾಡ್ಸಿಮ್ ಓಕೆನಾ ಪ್ರತಿ ಪಂಚಮಿ ದಿವಸ ಹೋದ್ರೂ ಪರವಾಗಿಲ್ಲ ಮದುವೆ ಆಗುವವರೆ ಕೂಡ ನೀವು ನಾಗನ ಸೇವೆಯನ್ನ ನಿರಂತರ ಮಾಡ್ಬೇಕಾದಂತ ಅನಿವಾರ್ಯತೆ ಉಂಟು ಅಷ್ಟು ಮಾಡಿದಾಗ ಇದು ಒಳ್ಳೆ ರಿಸಲ್ಟ್ ಅನ್ನ ಅವ್ರ ಬಳಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡಿದೆ ಅಂತ ಇಂಡಿಕೇಶನ್ ಅಮ್ಮ ವರಿ ಮಾಡುವಂತಾಗುತ್ತಿಲ್ಲ ಒಳ್ಳೆದಾಗ ನೋಡಿ ಈಗ ಕೂಡ ಅವ್ರಿಗೆ ಕೇಳಿ ನೋಡಿ ಬ್ರೆ ಅವ್ರಿಗೆ ಇಲ್ಲಿ ಇರ್ಲಿಕ್ಕೆ ಮನ್ಸಿರಲ್ಲ ಅವ್ರಿಗೆ ದೂರ ಹೋಗ್ಲಿಕ್ಕೇ ಮನಸ್ಸಿರೋದು ಊರು ಬೇಕಾಗಿಲ್ಲ ಅವ್ರಿಗೆ ದೂರ ಹೋದ್ರೆ ಅವ್ರು ತುಂಬಾನೇ ಚೆನ್ನಾಗಿರ್ತಾರೆ ಇಂಡಿಕೇಶನ್ ಉಂಟಮ್ಮಮ್ಮ ಅಷ್ಟು ಮಾಡಿಮ್ಮ ಒಳ್ಳೇದಾಗ್ಲಿಮ್ಮ ಓಕೆನಾ ಓಕೆ ಒಳ್ಳಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆ ಒಂದು ಇಟ್ಕೊಳ್ತೀನಿ ಮತ್ತು ಕರ್ಮದ ತಿಯರಿ ಒಂದಷ್ಟು ನಿಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದೆ ಬಹಳ ಇಂಟ್ರೆಸ್ಟಿಂಗ್ ಅಂತ ಹೇಳ್ತೇನೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ರೀತಿ ಓಕೆ ಇವತ್ತಿನಿಂದಲೇ ಜೀವನವನ್ನು ಸುಧಾರಿಸ್ಕೊಳ್ಳಿಕ್ಕೆ ಪ್ರಯತ್ನ ಖಂಡಿತ ಮಾಡಬೇಕು ಗೊತ್ತಾಯ್ತಿದೆ ನೆಕ್ಸ್ಟ್ ಬಂದ ಅದು ಜಾತಕದಲ್ಲಿ ನೋಡಿ ಏನಾಗುತ್ತೆ ಒಂದು ರಾಶಿ ಆ ರೀತಿ ಇದೆ ಒಂದು ಭಾವ ಆ ರೀತಿಯಾಗಿದೆ ಅದು ಯಾವತ್ತು ನಿಮಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುತ್ತೆ ಅದಕ್ಕೆ ಆರನೇ ಮನೆ ಅಂತ ಕರಿತಾರೆ ಸಿಕ್ಸ್ತ್ ಹೌಸ್ ಓಕೆ ಈ ಸಿಕ್ಸ್ ಹೌಸ್ ಏನಿರ್ತದೆ ರೋಗ ಋಣ ರಿಪು ಸೇವೆ ರೋಗ ಋಣ ರಿಪು ಅಂದ್ರೆ ನಿಮಗೆ ಅನಾರೋಗ್ಯ ಬರುವಂಥದ್ದು ಅಥವಾ ಆರೋಗ್ಯದ ಸಮಸ್ಯೆ ಆಗುವಂಥದ್ದು ಸಾಲದಲ್ಲಿ ನೀವು ಬೀಳುವಂಥದ್ದು ನಿಮಗೆ ಶತ್ರುಕಾಟ ಬರುವಂಥದ್ದು ಆನಂದರೆ ನೀವು ಬೇರೆಯವರಿಗೆ ಸೇವೆಯನ್ನು ಕೊಡುವಂಥದ್ದು ನೀವೇನು ಕಲ್ತಿದ್ದೀರ ಅದರ ಮುಖಾಂತರ ಓಕೆ ಅದಕ್ಕೆ ಸಂಬಂಧಪಟ್ಟ ಸಿಕ್ಸ್ ಥೌಸು ಆರನೇ ಮನೆ ನೋಡಿ ಅದು ಬಹಳ ವಿಶೇಷವಾಗಿ ಕೆಲಸ ಮಾಡುತ್ತೆ ಅಲ್ಲಿ ಒಂದು ರಾಶಿ ಇದೆ ಅದು ಬಂದು ರಾಶಿ ಅಲ್ವಾ ಈ ರಾಶಿ ವಿಶೇಷತೆ ಕೂಡ ಸೇಮ್ ಟು ಸೇಮ್ ಇರುತ್ತೆ ಕನ್ಯಾ ರಾಶಿ ನಿಮ್ಮ ಜಾತಕದಲ್ಲಿ ಯಾವ ಪಾರ್ಟಲ್ಲಿ ಫಾಲಾಗಿದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳನ್ನು ತೊಂದರೆಗಳನ್ನು ನೀವು ಅನುಭವಿಸ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ ಹಾಗಾದರೆ ಇವತ್ತು ನಾನು ಹೇಳಿಕೊಡ್ತೇನೆ ನಿಮಗೆ ಯಾವ ಯಾವ ಲಗ್ನ ಅಥವಾ ರಾಶಿಯವರಿಗೆ ನೀವು ಯಾವುದನ್ನು ಫಾಲೋ ಮಾಡಿದ್ರ ಮುಖಾಂತರ ಅಲ್ಲಿಂದ ಬರ್ತಕ್ಕಂತಹ ಒಂದಷ್ಟು ತೊಂದರೆಗಳನ್ನು ಒಂದಷ್ಟು ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಸೊ ಅದನ್ನು ಹೇಳಿಕೊಡ್ತೇನೆ ಸೊ ಅದನ್ನು ನೋಟ್ ಮಾಡ್ಕೊಳ್ಳಿ ಆನಂತರ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಓಕೆನಾ ಈಗ ಮೊದಲನೇದಾಗಿ ಬಂದ ಮೇಡಮ ನಮ್ಮ ಮೇಷ ಲಗ್ನ ಓಕೆನಾ ನೀವು ರಾಶಿಯಿಂದ ಲಗ್ನದಿಂದ ಎರಡರಿಂದ ಕೂಡ ಖಂಡಿತ ನೋಡ್ಕೊಳ್ಬೋದು ರಿಸಲ್ಟ್ ಸೇಮ್ ಇರುತ್ತೆ ಮೇಷರಾಶಿ ಲಗ್ನಕ್ಕೆ ಆರನೇ ಮನೆಯಲ್ಲಿ ಕನ್ಯಾ ರಾಶಿ ಇದೆ ಓಕೆನಾ ಸಿಕ್ಸ್ ಹೌಸಲ್ಲಿ ಕನ್ಯಾರಾಶಿ ಹಾಗಾದರೆ ಮೇಷರಾಶಿ ಮೇಷಲಗ್ನ ಏನು ಮಾಡಬೇಕಂದ್ರೆ ನಿಮ್ಮ ತಾಯಿಯ ಒಡ ಯಾರಿದ್ದಾರೆ ಅವ್ರ ಜೊತೆಗೆ ನಿಮ್ಮ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡಿ ಅಂತ ಹೇಳ್ತಾರೆ ಬಹಳ ಬಹಳ ಫೇವರೇಬಲ್ ಆಗುತ್ತೆ ಯಾವಾಗ ನಿಮ್ಮ ತಾಯಿಯ ಒಡ ಹುಟ್ಟಿದವ್ರ ಜೊತೆಗೆ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡ್ತೀರಾ ಅವ್ರ ಜೊತೆಗೆ ಇದ್ದು ಬಿಡ್ತೀರಾ ಅಥವಾ ಅವರ ಒಳ್ಳೆ ಅವರ ಜೊತೆಗೆ ಒಳ್ಳೆ ಮಾತಾಡ್ತೀರಾ ಅವ್ರ ಮನೆಗೆ ಹೋಗ್ತಾನೆ ಇರ್ತೀರ ಅವ್ರಿಗೆ ಏನಾದರೂ ಪ್ರೆಸೆಂಟ್ ಮಾಡ್ತೀರಾ ಅವ್ರಿಗೆ ಏನಾದರೂ ಸ್ವೀಟ್ ತೆಗೆದು ಏನೇ ನೀವು ಮಾಡಿದ್ರು ಕೂಡ ಅದು ಏನಾಗುತ್ತೆ ನಿಮ್ಮ ಆರನೇ ಮನೆ ಸಿಕ್ಸ್ತ್ ಹೌಸ್ ಏನು ನಿಮಗೆ ರೋಗ ಋಣ ರಿಪುವನ್ನು ಕ್ರಿಯೇಟ್ ಮಾಡಬೇಕು ಶತ್ರುಕಾಟವನ್ನು ಅನಾರೋಗ್ಯವನ್ನು ಹಣಕಾಸಿನ ವಿಚಾರದಲ್ಲಿ ಇದ್ದಂಥ ಸಮಸ್ಯೆಗಳನ್ನು ಜಾಸ್ತಿ ಕ್ರಿಯೇಟ್ ಮಾಡಬೇಕು ಆ ಸಮಸ್ಯೆಗಳು ಅಲ್ಲಿಂದಲೇ ಸ್ಟಾಪ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಓಕೆನಾ ನೋಡಿ ಯಾವಾಗ ನೀವು ಕ ನಮ್ಮ ಮೇಷರಾಶಿ ಲಗ್ನದವರು ಯಾವಾಗ ನೀವು ರಾಶಿಗೆ ಸಂಬಂಧಪಟ್ಟಂತೆ ನಿಮ್ಮ ತಾಯಿಯ ಒಡ ಹುಟ್ಟಿದವ್ರ ಜೊತೆಗೆ ನಿಮ್ಮ ಮಾಮ ಮಾಮಿ ಯಾರಿದ್ದಾರೆ ರೈಟಾ ಅವ್ರ ಜೊತೆಗೆ ನೀವೇನಾದರೂ ಡಿಸ್ಪ್ಯೂಟ್ ಮಾಡ್ಕೊಂಡ್ರಿ ಅಲ್ವಾ ಡಿಸ್ಪ್ಯೂಟ್ ಮಾಡ್ಕೊಂಡ್ರಿ ಅವ್ರ ಜೊತೆಗೆ ಜಗಳ ಆಡಿದ್ರಿ ಅವ್ರಿಗೆ ಕೆಟ್ಟದಾಗಿ ಬೈದ್ರಿ ಏನು ತೊ ಅವಾಗೇನಾಯಿತು ನಿಮ್ಮ ಆರನೇ ಮನೆ ತನ್ನಿಂದಾನೇ ಪ್ರಾಬ್ಲಮ್ಗೊಳಗಾಯಿತು ಈಗ ಆರನೇ ಮನೆ ಪ್ರಾಬ್ಲಮ್ ಆದ ಪ್ರಾಬ್ಲಮ್ಗಳೊಳಗಾದಾಗ ಏನಾಗುತ್ತೆ ದುಡ್ಡಿನ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುವುದೇ ಅಲ್ಲದೆ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಬಹಳಷ್ಟು ತೊಂದರೆಗಳನ್ನು ಅನುಭವಿಸ್ಬೇಕು ಅದರ ಜೊತೆಗೆ ನಿಮ್ಮ ಮದುವೆ ಜೀವನ ಡಿವೋರ್ಸಿಗೆ ಬರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಜಾತಕದಲ್ಲಿ ಕಂಡು ಬರುತ್ತೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಓಕೆನಾ ಹಾಗಾದರೆ ಒಂದೇ ಒಂದು ಸಣ್ಣ ವಿಚಾರ ತಾಯಿಯ ಒಡ ಜೊತೆಗೆ ಸಂಬಂಧಗಳನ್ನು ಮೇಂಟೈನ್ ಮಾಡಿದ್ರೆ ನೋಡಿ ಯಾವ ರೀತಿಯಾದ ಒಂದು ಒಂದು ವಿಸ್ಮಯಕಾರಿಯಾದ ರಿಸಲ್ಟನ್ನು ನೀವು ಅನುಭವಿಸಲಿಕ್ಕೆ ಸಾಧ್ಯತೆ ಉಂಟಲ್ವಾ ಅಥವಾ ಇದನ್ನು ಮಾಡಿ ನೋಡಿ ನೋಡಿ ಇದು ಮೇಷರಾಶಿ ಲಗ್ನಕ್ಕೆ ವಿಶೇಷವಾಗಿ ಹೇಳಿರುವಂಥದ್ದು ಬಟ್ ಯಾರೇ ಇದನ್ನು ಫಾಲೋ ಮಾಡಿದರೂ ಕೂಡ ಅವರಿಗೆ ಆ ಭಾವದಿಂದ ಬರ್ತಕ್ಕಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳಿದ್ರೆ ತುಂಬಾನೇ ಫೇವರಬಲ್ ಆಗುತ್ತೆ ಓಕೆ ನಾನ್ ಗೊತ್ತಾಯ್ತು ಅಂತ ತಿಳ್ಕೊಳ್ತೀನಪ್ಪ ಕರೆಲಿದ್ರೆ ಜಸ್ಟ್ ಮಾತಾಡ್ಬೇಡ ಹಲೋ ಹಲೋ ನಮಸ್ಕಾರ ನಮಸ್ತೆ ಅಮ್ಮ ಯಾರ್ ಮಾತಾಡ್ತಿದ್ರ ಮೇಲಿಂದ ಆ ಶೈಲಾ ಅಂತ ನಮ್ಮ ಅಣ್ಣನ ಬಗ್ಗೆ ಕೇಳ್ಬೇಕಾಗಿತ್ತು ಅಣ್ಣನ ಹೆಸರು ಹುಟ್ಟಿದ ನಂಗಮ್ಮ ಆ ಹೆಸ್ರು ಶ್ರೀಕಾಂತ ಆಫ್ ಬರ್ತ್ ಇಪ್ಪತ್ತು ಮೂರು ತೊಂಬತ್ಮೂರು ನಾಲ್ಕೂವರೆ ಬೆಳಗಿನ ಜಾವ ಓಕೆ ರಾಶಿ ವೃಷಭ ರಾಶಿ ನಕ್ಷತ್ರ ಗನಿಷ್ಠ ಎಸ್ ಓಕೆ ಅಮ್ಮ ದನಿಶ್ ನಕ್ಷತ್ರ ಹಾ ಹೇಳಿಮ್ಮ ಆ ಮಕ್ಕಳ ಬಗ್ಗೆ ಅಂದ್ರೆ ಮದುವೆಯಾಗಿ ಐದು ವರ್ಷ ಆಯ್ತು ಇನ್ನು ಮಕ್ಕಳಿಗೆ ಟ್ರೈ ಮಾಡ್ತಾ ಇದ್ದಾರೆ ಅದಕ್ಕೆ ಮತ್ ಮಗು ಬಗ್ಗೆ ಕೇಳ್ಬೇಕಾಗಿತ್ತು ಓಕೆ ಆ ನೋಡಿಮ್ಮ ಇದು ಸ್ವಲ್ಪ ಘಾನದ ವಿಚಾರಮ್ಮ ಇದರಲ್ಲಿ ಏನಾಗುತ್ತೆ ಅಂದ್ರೆ ಇದರಲ್ಲಿ ಬಹಳ ಪಂಚಮದಲ್ಲಿ ಕೇತು ಇದ್ದಾರೆ ಅಥವಾ ಮಕ್ಕಳಾಗ್ಲಿಕ್ಕೆ ಬಿಡುದಿಲ್ಲ ಅಂತ ಇಂಡಿಕೇಶನ್ ಅಂತ ಆಲ್ರೆಡಿ ಇದೆ ಇದರಲ್ಲಿ ಆನಂತರ ಸ್ವಲ್ಪ ನಿಮ್ಮ ದೈವಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು ಜಾತಕದಲ್ಲಿ ಕಂಡುಬರುವಂಥದ್ದು ದೈವದಲ್ಲಿ ನಿಮ್ಮ ನಿಮ್ಮ ದೈವ ಎಲ್ಲಿದೆ ನಿಮ್ಮ ಎಲ್ಲಿದ್ದಾರೆ ಮನೆ ಎಲ್ಲಿದ್ದಾರೆ ದಯವಿಟ್ಟು ಅಲ್ಲಿ ಹೋಗಿ ಕೇಳಿಸ್ಕೊಂಡು ಬಂದು ನಿಮ್ಮ ಅವಾಗ ಅಲ್ಲಿ ಏನು ಪರಿಹಾರ ಕೊಡ್ತಾರೋ ಅದನ್ನು ನೀವು ಫಾಲೋ ಮಾಡಿದಾಗ ಮೇ ಬಿ ಮಕ್ಕಳಾಗುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಹೇಳ್ತೇನೆ ಇನ್ನೊಂದು ವಿಷಯ ಏನಂದರೆ ಇದರಲ್ಲಿ ವಿಶೇಷವಾಗಿ ಟ್ರೀಟ್ಮೆಂಟ್ನ ವಿಚಾರ ಇದೆ ಟ್ರೀಟ್ಮೆಂಟ್ನ ವಿಚಾರ ಅಂದರೆ ನೀವು ಅಲ್ಲಿಗೆ ಹೋಗಬೇಕಾಗುತ್ತೆ ಅಥವಾ ಯಾರಾದರೂ ಒಳ್ಳೆ ಸೆಕ್ಸಾಲಜಿಸ್ಟ್ ಯಾರಿದ್ದಾರೆ ಅವ್ರ ಬಳಿಗೆ ಹೋಗಬೇಕಾಗುತ್ತೆ ಅವ್ರು ಕೆಲವೆಲ್ಲ ಟೆಕ್ನಿಕ್ಸನ್ನು ಹೇಳಿಕೊಡ್ತಾರೆ ಡ್ಯೂರಿಂಗ್ ದ ಸೆಕ್ಸ್ ಏನು ಮಾಡ್ಬೇಕಂತ ಸೊ ಅದನ್ನು ಫಾಲೋ ಮಾಡಿದಾಗ ಈ ಜಾತಕಕ್ಕೆ ಹಂಡ್ರೆಡ್ ಪರ್ಸೆಂಟ್ ಏನಾಗುತ್ತೆ ಮಕ್ಕಳಾಗುತ್ತೆ ಓಕೆನಾ ಯಾಕಂದ್ರೆ ಅಲ್ಲಿ ಏನಾಗುತ್ತೆ ಅಂದರೆ ಒಂದ್ ಕಡೆ ಅಂಡಾಣು ಮತ್ತು ವೀರ್ಯಾಣುವಿನ ಪ್ರಾಬ್ಲಮ್ ಇದೆ ಸ್ಪೀಡ್ ಕ ಸ್ಪೀಡ್ ಜಾಸ್ತಿ ಆಗಿದ್ದುಕೊಂಡು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಉಂಟು ಸೊ ಇದನ್ನು ಗ ಪರಿಹಾರ ಮಾಡಬೇಕಾದ್ರೆ ಗೈನೊಕಾಲಜಿಸ್ಟೇ ಬೇಕು ಬೇರೆ ಯಾರಿಂದ ಕೂಡ ಆಗಲ್ಲ ಅಥವಾ ಸೆಕ್ಸಾಲಜಿಸ್ಟ್ ಒಳ್ಳೆಯವರು ಇದ್ದಾರೆ ಅವ್ರ ಹತ್ರ ಹೋಗಿ ಸಜೆಷನ್ ಮಾಡ್ಕೊಳ್ಳಿ ಕೇಳಿ ಗಂಡ ಅಂತ ಇಬ್ಬರು ಹೋಗಿ ಚೆಕಪ್ ಮಾಡಿಸ್ಕೊಳ್ಳಿ ಕೇಳಿ ಮ ಅನಂತರ ಮಕ್ಕಳಾಗುತ್ತೆ ಅದರ ಜೊತೆಗೆ ಪಂಚಮದಲ್ಲಿ ಕೇತು ಇರುವುದರಿಂದ ನಿಮ್ಮ ಮನೆ ದೇವರು ಕುಟುಂಬ ಕುಟುಂಬದ ದೇವರು ಅವರಲ್ಲಿ ಹರಕೆ ಹೇಳ್ಕೊಳ್ಬೇಕಾಗುತ್ತೆ ಇಷ್ಟನ ಮಾಡಿದಾಗ ಮೇ ಬಿ ಮಕ್ಕಳಾಗುವಂಥ ಯೋಗ ಭಾಗ್ಯ ಜಾತಕದಲ್ಲಿ ಕ್ರಿಯೇಟ್ ಆಗಿರ್ತದೆ ತುಂಬ ಚೆನ್ನ ನೋಡಿ ಗುರುದೇಶ ನಡೀತಾಂಟು ಗುರುದೇಶದಲ್ಲಿ ಮಕ್ಕಳಾಗುವಂಥ ಯೋಗ ಅಂತೂ ಖಂಡಿತ ಇದೆ ಹೆದರುವಂಥ ಅವಶ್ಯಕತೆ ಇಲ್ಲ ಖಂಡಿತ ಆಗುತ್ತೆ ಬಟ್ ಏನಾಗುತ್ತೆ ಇದರಲ್ಲಿ ಗುರು ಕೂಡ ವಕ್ರಿ ಆ ಪಂಚಮಾಧಿಪತಿ ಶುಕ್ರ ಕೂಡ ವಕ್ರಿ ಹಾಗಾದರೆ ಅದರ ವಿಷಯ ವಿಷಯ ಏನಂದರೆ ನಾರ್ಮಲ್ ರೀತಿಯಲ್ಲಿ ಮಕ್ಕಳಾಗುವುದಿಲ್ಲ ಅಂತೊಂಡು ನಾರ್ಮಲ್ ರೀತಿಯಲ್ಲಿ ನೀವು ಪ್ರಯತ್ನ ಮಾಡ ಮಕ್ಕಳಾಗಲ್ಲ ಅದಕ್ಕೇನೋ ಡಿಫ್ರೆಂಟ್ ವೇಲಿ ಹೋಗಬೇಕಾಗುತ್ತೆ ಅಲ್ಲಿ ಏನೋ ಟೆಕ್ನಿಕನ್ನು ಯೂಸ್ ಮಾಡಬೇಕಾಗುತ್ತೆ ಅಂದರೆ ಇಂಡಿಕೇಶನ್ ಇದೆ ಅದನ್ನು ಮಾಡಿ ನೋಡಿ ಮಕ್ಕಳಾಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಒಳ್ಳೆಯದಾಗಲಿ ನಿಮ್ಮ ಕರೆ ಮಾಡಿದಕ್ಕೆ ತುಂಬ ತುಂಬ ಧನ್ಯವಾದಗಳು ಅವರಿಗೆ ಮೂವತ್ತ ಎರಡು ಮೂವತ್ತು ಮಾಡ್ತಾ ಮೂರನೇ ವಯಸ್ಸಿಗೆ ಮಕ್ಕಳಾಗುತ್ತಮ್ಮ ಓಕೆನಾ ಓಕೆ ಎಸ್ ಒಳ್ಳೇದಾಗಲಿ ಮೊಹಕ್ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಓಕೆ ರೈಟ್ ತೊ ಗೊತ್ತಾಯ್ತೀಗ ಎಲ್ಲೋ ಒಂದು ಕಡೆ ಆರನೇ ಮನೆ ಸಿಕ್ಸ್ತ್ ಹೌಸ್ ರೈಟಾ ಸೊ ಹಾಗಾದರೆ ನಿಮ್ಮ ಯಾರಿದ್ದಾರೆ ಒಡ ತಾಯಿ ಅವರ ಜೊತೆಗೆ ಒಳ್ಳೆ ರಿಲೇಷನ್ಶಿಪನ್ನು ಮೇಂಟೈನ್ ಮಾಡಿ ಇನ್ನೊಂದು ವಿಚಾರ ಏನು ಗೊತ್ತಾ ಈಗ ಯಾರಾದರೂ ಹಾಸ್ಪಿಟಲಲ್ಲಿದ್ದಾರೆ ಓಕೆನಾ ಹಾಸ್ಪಿಟಲಲ್ಲಿದ್ದಾರೆ ಅವ್ರಿಗೆ ಯಾಕೋ ಗೊತ್ತಿಲ್ಲ ಮದ್ದು ನಾಟ್ತಾನೆ ಇಲ್ಲ ಅಲ್ವಾ ಅಥವಾ ಮದ್ದು ಕೆಲಸಾನೇ ಮಾಡ್ತಾ ಇಲ್ಲ ಅವರ ಬಾಡಿ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಲ್ವಾ ಡಾಕ್ಟ್ರು ಒಂದೊಂದು ಕಾರಣ ಬಂದು ಹೇಳ್ತಾ ಹೋಗ್ತಾರೆ ಅದು ಹಾಗೆ ಇದು ಹೀಗೆ ಅಂತ ಬಟ್ ಆ ಮೂಮೆಂಟಲ್ಲಿ ಕೂಡ ನೀವೇನು ಮಾಡಬೇಕು ನಿಮಗೆ ಅಂತಹ ಸೀರಿಯಸ್ ಕಂಡೀಷನ್ ಇದೆ ಅಂದಾಗ ನಾನು ಹೇಳ್ತೀನಿ ನಿಮ್ಮ ತಾಯಿಯ ಒಡ ಹುಟ್ಟಿದವರು ಯಾರಿದ್ದಾರೆ ಅವರ ಜೊತೆಗೆ ಮಾತಾಡಿ ಓಕೆನಾ ಯಾವುದೋ ಅವ್ರನ್ನ ಹಾಸ್ಪಿಟಲ್ಗೆ ಬರಲಿಕ್ಕೆ ಹೇಳಿ ಅಥವಾ ಫೋನ್ ಮುಖಾಂತರ ಮಾತಾಡಲಿಕ್ಕೆ ಸಾಧ್ಯ ಆದರೆ ಮಾತಾಡಿ ಇಲ್ಲ ಹಾಸ್ಪಿಟಲ್ಗೆ ಬಂದು ನಿಮ್ಮ ಹತ್ತಿರಕ್ಕೆ ನಿಲ್ಲಿಕ್ಕೆ ಕೇಳಿ ಓಕೆನಾ ಇದರ ಮುಖಾಂತರ ಏನಾಗುತ್ತೆ ನಿಮ್ಮ ಆ ಒಂದು ಏನು ನೀವು ಮದ್ದು ತಗೊಳ್ತಾ ಇದ್ದೀರಾ ಓಕೆನಾ ಟ್ರೀಟ್ಮೆಂಟ್ ತಗೊಳ್ತಾ ಅದು ಬೇಗನೆ ರೆಸ್ಪಾಂಡ್ ಆಗುತ್ತೆ ನಿಮ್ಮ ಬಾಡಿಗೆ ಸಂಬಂಧ ಏನಾಗುತ್ತೆ ಬಹಳ ಬೇಗನೆ ರಿಕವರಿಯಾಗಿ ನೀವು ಹಾಸ್ಪಿಟಲ್ನಿಂದ ಹೊರಬರುವಂತಹ ಎಲ್ಲ ಸಾಧ್ಯತೆಗಳು ಕಂಡು ಬರ್ತು ಓಕೆನಾ ಸೊ ಇದನ್ನು ಯಾರು ಬೇಕಾದರೂ ಫಾಲೋ ಮಾಡಿ ನೋಡ್ಬೋದು ಬಹಳ ಬಹಳ ಫೇವರ್ ರಿಸಲ್ಟ್ ಇದರ ಮುಖಾಂತರ ನೀವು ಪಡ್ಕೊಳ್ಬೋದು ರೈಟಾ ಆನಂತರ ನೀವು ನೋಡಿ ಯಾವಾಗ ನೀವು ಅವ್ರ ಜೊತೆ ಜಗಳ ಮಾಡಿದಾಗ ನಾನು ಹೇಳಿದೆ ನಿಮಗೆ ಮದುವೆ ಜೀವನ ಸಮೇತ ಡಿಸ್ಟರ್ಬೆನ್ಸ್ ಆಗುತ್ತೆ ಅನಾರೋಗ್ಯನು ಕಾಡುತ್ತೆ ತೊಂದರೆಗಳು ನಿಮ್ಮನ್ನು ಬೆಂಬಿಡದೆ ಕಾಡುತ್ತವೆ ಅಂತ ಒಂದು ಹಿಂಡಿಗೆ ಬೇಡ ಬೇಡತಾನೆ ಹಾಗೆ ನಾನು ಹೇಳಿದ ಟೆಕ್ನಿಕನ್ನು ಫಾಲೋ ಮಾಡಿ ನೋಡಿ ಒಂದೊಳ್ಳೆ ರಿಸಲ್ಟನ್ನು ನೀವು ಹಂಡ್ರೆಡ್ ಪರ್ಸೆಂಟ್ ಅನುಭವಿಸ್ತೀರಾ ಈಗ ಪ್ರಶ್ನೆ ಏನಿರಿದೆ ಸರ್ ತಾ ತಾಯಿಯ ಒಡ ಹುಟ್ಟಿದವರು ಯಾರೂ ಇಲ್ಲ ಸರ್ ಏನಪ್ಪ ಮಾಡೋದು ರೈಟ್ ತಾಯಿಯ ಒಡ ಒಡ ಹುಟ್ಟಿದವರು ಯಾರಿಲ್ಲ ಏನು ಮಾಡೋದು ನೀವೇನು ಮಾಡಬೇಡಿ ನಿಮ್ಮ ತಂದೆ ಏನು ಕೆಲಸ ಮಾಡ್ತಾರೆ ನೋಡಿ ಓಕೆ ನಿಮ್ಮ ತಂದೆಯ ಕಾರ್ಯಕ್ಷೇತ್ರ ಎಲ್ಲಿದೆ ನಿಮ್ಮ ತಂದೆ ಏನು ಕೆಲಸ ಮಾಡ್ತಾರೆ ಆ ಕಾರ್ಯಕ್ಷೇತ್ರದಲ್ಲಿ ಹೋಗಿ ನೀವು ಖುದ್ದು ಸೇವೆ ಮಾಡಿ ಓಕೆನಾ ತಂದೆಗೆ ಹೆಲ್ಪ್ ಮಾಡಿ ಯಾವುದೋ ಒಂದು ರೂಪದಲ್ಲಿ ಹೆಲ್ಪ್ ಮಾಡಿ ಸರ್ ತಂದೆ ಗೌರ್ಮೆಂಟ್ ಜಾಬ್ ಸರ್ ಅಲ್ಲಿ ಹೋಗಿ ಏನು ಹೆಲ್ಪ್ ಮಾಡಲಿಕ್ಕೆ ಸಾಧ್ಯ ಏನಿಲ್ಲ ಪರವಾಗಿಲ್ಲ ತಂದೆ ಆದರೂ ವಿಚಾರಣೆ ಮಾಡ್ಕೊಳ್ಳಿ ಕೆಲಸದ ಬಗ್ಗೆ ಕೇಳಿ ಕೆಲಸದಲ್ಲಿ ಅವರಿಗೆ ಕನ್ಫರ್ಟ್ ಆಗಬೇಕು ಅದರ ಮುಖಾಂತರ ನೋಡಿ ಏನು ಮಾಡಬೇಕಂತ ಆನಂತರ ಅಂಗಡಿಯಲ್ಲಿದ್ದಾರೆ ಬೇಕರಿಯಲ್ಲಿದ್ದಾರೆ ಹೋಟೆಲಲ್ಲಿದ್ದಾರೆ ಕಂಪನಿಯಲ್ಲಿದ್ದಾರೆ ಸಾಧ್ಯ ಆದರೆ ಅವರಿಗೆ ಹೆಲ್ಪ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅವರಿಗೆ ಕಾರ್ಯಕ್ಷೇತ್ರದಲ್ಲಿ ನೀವು ಹೆಲ್ಪ್ ಮಾಡಿದಾಗ ಖಂಡಿತವಾಗಿ ಏನಾಗುತ್ತೆ ನಿಮಗೆ ಆರನೇ ಮನೆಯಿಂದ ಬರತಕ್ಕಂಥ ಸಮಸ್ಯೆ ನಿವಾರಣೆ ಆಗಲಿ ಸ್ಟಾರ್ಟ್ ಆಗುತ್ತೆ ಓಕೆನಾ ಇದು ಒಂದು ವಿಚಾರ ಇನ್ನೂ ಕೂಡ ನಿಮಗೆ ಅದು ಸಾಧ್ಯನೇ ಇಲ್ಲ ತಂದೆ ಕೆಲಸದಲ್ಲಿ ಕೂಡ ಇನ್ವಾಲ್ವ್ ಆಗಿಲ್ಲ ಆಗುವ ಹಾಗಿಲ್ಲ ಅಂದಾಗ ಮೇಷರಾಶಿ ಲಗ್ನದವರು ಏನು ಮಾಡಬೇಕು ಮಂಗಳವಾರ ದಿವಸ ಮೆಡಿಸಿನ್ ಅಲ್ವಾ ಮೆಡಿಸ ದಾನ ಮಾಡಿ ಅಲ್ವಾ ಯಾರಿಗಾದರೂ ನೀಡಿ ಪೀಪಲ್ಸ್ ಇರ್ತಾರೆ ನೀವೀಗಂಟ್ ಹಾಸ್ಪಿಟಲ್ಗೆ ಹೋದಾಗ ಅವರಿಗೆ ಹೊರಗಿಂದ ಕೆಲವು ಮೆಡಿಸಿನ್ ತರಬೇಕಾಗುತ್ತೆ ಬರ್ಕೊಟ್ಟಿರ್ತಾರೆ ಇರಲ್ಲ ತೊ ಅಂತವರನ್ನ ಭೇಟಿ ಮಾಡಿ ಅವರಿಗೆ ಆ ಸಮಯದಲ್ಲಿ ಮೆಡಿಸಿನ್ ತಂದು ಕೊಡಿ ಓಕೆನಾ ಅಂದರೆ ಗೌರ್ಮೆಂಟ್ ಗೌರ್ಮೆಂಟ್ ಸಾರಿ ಗೌರ್ಮೆಂಟ್ ಅಲ್ಲಿ ಯಾರೆಲ್ಲ ಅಡ್ಮಿಟ್ ಆಗಿದ್ದಾರೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಅವರಿಗೆ ಹೋಗಿ ಅನ್ನು ಹೊರಗಿಂದ ತಂದು ಕೊಡಿ ಓಕೆನಾ ಖಂಡಿತ ಮಾಡ್ಬೋದು ನೀವು ಇದು ಅತ್ಯುತ್ತಮ ರೀತಿಯ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡುತ್ತೆ ಇದನ್ನು ರಿಪೀಟ್ 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 ಮಾಡ್ಕೊಳ್ಬೇಕಾಗುತ್ತೆ ತಿಂಗಳಲ್ಲಿ ಒಂದು ಎರಡು ಬಾರಿ ಸಾಧ್ಯ ಆದರೆ ನಾಲ್ಕು ಬಾರಿ ಅದು ಕೂಡ ಮಂಗಳವಾರ ದಿವಸ ವಿಶೇಷವಾಗಿ ನೀವು ಏನಾಗುತ್ತೆ ಮೇಷರಾಶಿ ಲಗ್ನದವರಿಗೆ ಸಿಕ್ಸ್ ಹೌಸಿಂದ ಬರತಕ್ಕಂತಹ ಒಂದಷ್ಟು ತೊಂದರೆಗಳು ರೋಗ ಋಣ ರಿಪು ಅಥವಾ ಕೆಲಸಕ್ಕೆ ಸಂಬಂಧಪಟ್ಟಂತೆ ದುಡ್ಡಿಗೆ ಸಂಬಂಧಪಟ್ಟಂತೆ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಕ್ಕಳ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳಲ್ಲಿ ಅದೇನು ಸಮಸ್ಯೆ ಕ್ರಿಯೇಟ್ ಆಗ್ತಾ ಉಂಟು ಮೇ ಬಿ ಅದು ನಿವಾರಣೆ ಆಗುತ್ತೆ ಅಷ್ಟೇ ಅಲ್ಲ ನಿಮ್ಮ ತಂದೆಯ ಪ್ರೊಫೆಷನಲ್ಲಿ ಯಾವ ರೀತಿ ಸಮಸ್ಯೆ ಕ್ರಿಯೇಟ್ ಉಂಟು ನಿಮ್ಮ ತಂದೆಯ ಪ್ರೊಫೆಷನಲ್ಲಿ ಯಾವ ರೀತಿಯಾದ ತೊಂದರೆ ಕ್ರಿಯೇಟ್ ಉಂಟು ಅದು ಸಮೇತ ನಿವಾರಣೆ ಆಗುತ್ತೆ ಸೊ ಇಷ್ಟೆಲ್ಲ ಲಾಭ ಇರುವಾಗ ಯಾಕೆ ಇದನ್ನು ಮಾಡಬಾರ್ದು ಮಾಡಬೇಕು ತಾನೇ ಇತ್ತು ಅರ್ಥ ಮಾಡಿಕೊಂಡು ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಬಹಳ ಒಳ್ಳೆ ರಿಸಲ್ಟ್ ಅನ್ನ ನೀವು ಹಂಡ್ರೆಡ್ ಪರ್ಸೆಂಟ್ ಅನುಭವಿಸ್ತೀರಿ ಅಂತ ಒಂದು ಇಂಡಿಕೇಶನ್ ಓಕೆ ನಾ ನೆಕ್ಸ್ಟ್ ಬಂದ ವೃಷಭ ವೃಷಭರಾಶಿ ವೃಷಭ ಲಗ್ನದವರಿಗೆ ಓಕೆನಾ ವೃಷಭರಾಶಿ ವೃಷಭ ಲಗ್ನಕ್ಕೆ ಏನಪ್ಪಾಗುತ್ತೆ ಅಲ್ವಾ ರಾಶಿ ವೃಷಭ ಲಗ್ನಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ನೋಡಿ ನೋಡಿ ಕ ಮೇಷರಾಶಿ ಮೇಷಲಗ್ನದವ್ರಿಗೆ ವೃಷಭ ವೃಷಭರಾಶಿ ಋಷಭ ಲಗ್ನದವರು ಏನು ಮಾಡಬೇಕಾಗುತ್ತೆ ನಾನು ಹೇಳ್ತೀನಿ ನಿಮಗೆ ಸಮಸ್ಯೆ ಇರೋದು ನಿಮ್ಮ ಸ್ನೇಹಿತರು ನಿಮ್ಮ ಪ್ರೀತಿ ಪ್ರೇಮ ನಿಮ್ಮ ವಿದ್ಯೆ ನಿಮ್ಮ ಆನಂತರ ನಿಮ್ಮ ಮಕ್ಕಳು ಓಕೆನಾ ತೊ ಈ ಪಾರ್ಟಲ್ಲಿ ಸಮಸ್ಯೆ ಇದೆ ನಿಮಗೆ ಓಕೆನಾ ಈ ಪಾರ್ಟಲ್ಲಿ ನಿಮಗೆ ಸಮಸ್ಯೆ ಬಂದರೆ ಆ ಪಾರ್ಟಲ್ಲಿ ಜಾಸ್ತಿನೇ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದೊಂದು ವಿಚಾರ ಹಾಗಾದರೆ ಒಂದೇದಾಗಿ ಏನು ಅಂತಂದರೆ ನೀವು ಮಕ್ಕಳ ಸೇವೆಯನ್ನು ಮಾಡಬೇಕಂತ ಯಾಕಂದರೆ ವೃಷಭ ಲಗ್ನ ವೃಷಭ ರಾಶಿಯವರಿಗೆ ಯಾರು ಮಕ್ಕಳು ಈ ಮೂಮೆಂಟಲ್ಲಿ ಇರ್ತಾರೆ ಅವರು ಹಿಂದಿನ ಜನ್ಮದ ಕನೆಕ್ಷನ್ನಿಂದಲೇ ಆಲ್ರೆಡಿ ಬಂದಿರ್ತಾರೆ ಹಿಂದಿನ ಜನ್ಮ ಕನೆ ಅಂದರೆ ಅಲ್ಲಿ ಏನೋ ಒಂದು ಪೆಂಡಿಂಗ್ ಕರ್ಮ ಇದೆ ಅದೇನೋ ಒಂದು ನೀವು ಅವರಿಗೆ ಕೊಡಲಿಕ್ಕೆ ಬಾಕಿ ಇದೆ ಅದೇನೋ ಒಂದು ನಿಮ್ಮಿಂದ ಸೇವೆಯನ್ನು ಪಡ್ಕೊಳ್ಳಲಿಕ್ಕೆ ಅಲ್ಲಿ ಒಂದು ಬ್ಯಾಲೆನ್ಸ್ ಇದೆ ಆ ಸೇವೆ ಬ್ಯಾಲೆನ್ಸ್ ಇದೆ ಅದಕ್ಕೋಸ್ಕರ ಅವರು ಮತ್ತೆ ನಿಮ್ಮನ್ನು ಬಂದಿರ್ತಾರೆ ನಿಮ್ಮನ್ನು ಗೋಳ ಇದ್ಕೊಳ್ತಾರೆ ಪಕ್ಕ ರೈಟ್ ಆ ವೃಷಭ ಲಗ್ನ ವೃಷಭ ವೃಷಭರಾಶಿಯವರಿಗೆ ಅವರ ಮಕ್ಕಳು ಗೋಳ ಇದ್ಕೊಳ್ತಾರೆ ಏನಾದರೂ ತೊಂದರೆಯನ್ನು ಕ್ರಿಯೇಟ್ ಮಾಡ್ತಾ ಇರ್ತಾರೆ ಅಥವಾ ವಿಪರೀತ ಹಠ ಮಾಡ್ತಾರೆ ಏನಾದರೂ ಒಂದು ಮಾಡ್ತಾರೆ ಸೊ ಆವಾಗ ನೀವು ಅವರ ಸೇವೆ ಮಾಡಬೇಕಾಗುತ್ತೆ ಇರಬೇಕಾಗುತ್ತೆ ಮಾಡಿದಾಗ ಏನಾಗುತ್ತೆ ಏನು ರೋಗ ಋಣ ರಿಪು ಅಥವಾ ಸಮಸ್ಯೆಗಳು ಜಾಸ್ತಿನೇ ಕ್ರಿಯೇಟ್ ಆಗಬೇಕು ಮೇ ಕ್ರಿಯೇಟ್ ಆಗಲ್ಲ ಅವಾಗ ಏನಾಗುತ್ತೆ ನಿಮ್ಮ ಆಗುತ್ತೆ ಮಕ್ಕಳು ಚೆನ್ನಾಗಿರ್ತಾರೆ ನೀವು ಚೆನ್ನಾಗಿರ್ತೀರಾ ನಿಮ್ಗೆ ಯಾವ ರೀತಿ ಡಿಸ್ಪ್ಯೂಟ್ ಎಲ್ಲ ಆಗ್ಬೇಕು ಮೇ ಬಿ ಅದು ಆಗಲ್ಲ ಇನ್ನೇನಿರ್ತದೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ನಮಸ್ತೆ ಸರ್ ಯಾರ್ ಮಾತಾಡ್ತಿದ್ರ ಮೇಲಿಂದ ఉద్యోగ ఉద్యోగ

ಸ್ವಲ್ಪ ಅಮ್ಮನಿಗೂ ನಂಗು ಎಷ್ಟೇ ಅಷ್ಟೇ ಸ್ವಲ್ಪ ನೋಡಿಮ್ಮ ಏನ್ ಗೊತ್ತಾ ರಂಜಿನಿ ಮೇಡಂ ಏನ್ ಗೊತ್ತಾ ನಿಮ್ಮ ಸ್ವಭಾವ ಹೇಗಿರುತ್ತೆ ಗೊತ್ತಾ ನೀವ್ ಯಾರ ಜೊತೆ ಕೂಡ ಶೇರ್ ಮಾಡಲ್ಲ ನಿಮ್ಮಷ್ಟಕ್ಕೆ ಒಳಗೆ ಇಟ್ಕೊಂಡು ಕೊರಗ್ತಾ ಇರ್ತೀರಾ ಯಾರ ಜೊತೆ ಕೂಡ ಓಪನ್ಪ ಆಗಲ್ಲ ನೀವು ರೈಟ್ ತಾನೇ ಯಾವಾಗ ಮದುವೆ ಆಯಿತು ಅಲ್ಲಿಂದ ಶುರು ಆಯ್ತು ನಿಮ್ಮ ಪ್ರಾಬ್ಲಮ್ ಎಲ್ಲ ಕೂಡ ಅಲ್ಲಿಂದ ಸಮಸ್ಯೆ ಕ್ರಿಯೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಓಕೆನಾ ದೊಡ್ಡ ಮನೆ ಕಟ್ಟಬೇಕು ಅದರಲ್ಲಿ ಶೋ ಮಾಡಬೇಕು ದೊಡ್ಡ ಮನೆಯಲ್ಲಿ ಇರ್ದುಕೊಂಡು ನಾವು ಏನಾದ್ರೂ ಎಂಜಾಯ್ ಮಾಡ್ಬೇಕಂತ ತುಂಬ ಆಸೆ ಇದೆ ನಿಮಗೆ ಬಟ್ ಈಗ ಅದು ಪೂರೈಸಲಿಕ್ಕೆ ಅದು ಬಿಡ್ತಾ ಇಲ್ಲ ನಿಮಗೆ ಹಾ ಒಂದು ವಿಚಾರ ಉಂಟು ಏನು ಗೊತ್ತಾ ನೀವು ಇದ್ರ ಈ ಜಾತಕದ ಪ್ರಕಾರ ನೀವು ಮಕ್ಕಳನ್ನ ತುಂಬಾ ಪ್ರೀತಿಸ್ತೀರಾ ಒಳ್ಳೆ ಸ್ನೇಹಿತರನ್ನ ಸಂಪಾದನೆ ಮಾಡ್ತೀರಾ ಅವ್ರ ಜೊತೆಗೆ ಇರ್ಲಿಕ್ಕೆ ಇಷ್ಟಪಡ್ತೀರಾ ಇಂಡಿಕೇಶನ್ ಉಂಟು ರೈಟ್ ಅಮ್ಮ ಅದು ಹೌದಾ ಅಥವಾ ಅಂಥದ್ದಲ್ಲಿ ಜಾಗ ಉಂಟು ನೋಡಿ ಅಲ್ಲಿಗೆ ಹೋಗಿ ಅಂತ ಹೇಳಿದ್ರೆ ಈಗ ನಿಮ್ಮ ಫ್ರೆಂಡ್ಸ್ ಲೆವೆಲಲ್ಲೂ ಉಂಟು ನೀವು ಅಲ್ಲಿಗೆ ಹೋಗಿ ಪರವಾಗಿಲ್ಲ ಊರಲ್ಲಿದ್ದರೂ ಕೂಡ ಫ್ರೆಂಡ್ಸ್ ಲೆವೆಲಲ್ಲಿ ನೀವು ಇರಬೇಕಾಗುತ್ತೆ ಅನ್ಯಥ ಸಮಾಧಾನ ಇಲ್ಲ ಅಥವಾ ಮಕ್ಕಳಿರಬೇಕು ಮಕ್ಕಳ ಜೊತೆಗಿರಬೇಕು ಓಕೆನಾ ಅಷ್ಟು ಮಾಡಿದಾಗ ಈ ಜಾತಕ ತುಂಬಾ ಕೆಲಸ ಮಾಡುತ್ತಮ್ಮ ಚಂದ್ರದೇಶ ನಡೀತು ನಿಮಗೆ ಚಂದ್ರದೇಶದಲ್ಲಿ ದೂರ ಹೋಗಿ ಕೆಲಸ ಮಾಡುವಂಥ ಯೋಗ ಭಾಗ್ಯ ಆಲ್ರೆಡಿ ಕ್ರಿಯೇಟ್ ಆಗಿರುವಂಥದ್ದು ಖಂಡಿತ ಅದಕ್ಕೆ ಬೇಕಾಗಿ ಒಂದು ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಅದರಲ್ಲೂ ಕೂಡ ನಾಲ್ಕು ಈಗ ರನ್ನಿಂಗ್ ಉಂಟು ನಿಮಗೆ ಬರುವ ನವಂಬರ್ ಅಂದರೆ ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ನವಂಬರ್ನವರೆಗೆ ಕೂಡ ನಲವತ್ನಾಲ್ಕು ರನ್ನಿಂಗ್ ಆಗುತ್ತೆ ಅಲ್ಲಿವರೆಗೆ ಕೂಡ ಒಂದು ಒಳ್ಳೆ ಕೆಲಸದಲ್ಲಿ ಹೋಗುವಂತಹ ಯೋಗ ಭಾಗ್ಯ ಭಗವಂತ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದಾನೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಕೆಲಸ ಸಿಗುತ್ತೆ ಟ್ರಾವೆಲಿಂಗ್ ಮಾಡ್ತೀರಾ ಒಂದು ಕಡೆ ಮತ್ತೊಂದು ಕಡೆಗೆ ಅಂತ ಒಂದು ಇಂಡಿಕೇಶನ್ ಇದೆಯಮ್ಮ ಖಂಡಿತ ನೀವು ಹೋಗಿಮ್ಮ ಒಳ್ಳೆದಾಗುತ್ತೆ ಓಕೆನಾ ಇದಕ್ಕೆ ಯಾವುದೇ ಪರಿಹಾರಗಳು ಬೇಕಾಗಿಲ್ಲ ಚಂದ್ರ ಚೆನ್ನಾಗಿರ್ತಾನೆ ಬಟ್ ಏನು ಗೊತ್ತಾ ಈ ಹೆಸರಿಗೆ ಸಂಬಂಧಪಟ್ಟಂತೆ ನಿಮಗೆ ಮಾನಸಿಕ ನೆಮ್ಮದಿ ಇರುವುದಿಲ್ಲ ಅಂತೊಂಡು ಓಕೆನಾ ನಿಮ್ಮ ಹೆಸರೇನಿದೆ ಏನು ರಂಜನೆ ಅಂತ ಹೇಳಿ ಮಾನಸಿಕ ನೆಮ್ಮದಿ ನಿಮಗೆ ಯಾವತ್ತು ಕೂಡ ಬರುವುದೇ ಇಲ್ಲ ಅದನ್ನ ನೆನೆಸಲೇಬೇಡಿ ನೀವು ಮಾನಸಿಕ ನೆಮ್ಮದಿ ಬರ್ಬೇಕಂದ್ರೆ ನೀವೇನು ಮಾಡಬೇಕಂದ್ರೆ ಫುಡ್ ಡೊನೇಟ್ ಮಾಡ್ಬೇಕಾಗುತ್ತೆ ನೀಡಿ ಪೀಪಲ್ಸ್ಗೆ ಅರ್ಥ ಆಯ್ತಮ್ಮ ಫುಡ್ ಫುಡ್ ಅನ್ನ ಡೊನೇಟ್ ಮಾಡಿ ನೀಡಿ ಪೀಪಲ್ಸ್ಗೆ ಆವಾಗ ಏನಾಗುತ್ತೆ ಮಾನಸಿಕ ನೆಮ್ಮದಿ ಬಳಿಗೆ ಸ್ಟಾರ್ಟ್ ಆಗುತ್ತೆ ಅನ್ಯಥ ಅಷ್ಟು ಸುಲಭ ಅಲ್ಲ ಬಟ್ ನಿಮ್ಮ ಜಾತಕ ಚೆನ್ನಾಗಿದೆ ಅಲ್ಲಿ ಒಂದು ಅಲ್ಲಿ ಅಂದರೆ ನೀವು ಮಕ್ಕಳಿಗೆ ಟ್ಯೂಷನ್ ಕೊಡಿ ಮಕ್ಕಳಿಗೆ ಎಜುಕೇಶನ್ ಕೊಡಿ ಮಕ್ಕಳಿಗೆ ಏನಾದರೂ ನಿಮ್ಮಿಂದ ದಾನ ಮಾಡಿ ಮಕ್ಕಳ ಇರಿ ಮಕ್ಕಳಿಗೆ ಸ್ವೀಟ್ ಕೊಡಿ ಮಕ್ಕಳಿಗೆ ಚಾಕ್ಲೇಟ್ ಏ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಗೊತ್ತಾ ನಿಮ್ಮ ಜಾತಕ ಬಹಳ ಎಂಜಾಯ್ ಮಾಡ್ತೀರ ಲೈಫನ್ನು ಅದು ಇಷ್ಟಂತೂ ಮಾಡಿ ನೋಡಿಮ್ಮ ಒಳ್ಳೇದಾಗಲಿಮ್ಮ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಓಕೆನಾ ಎಸ್ ಅಮ್ಮ ಓಕೆ ರಾಶಿ ವೃಷಭ ಲಗ್ನದವ್ರಿಗೆ ಆ್ಯಕ್ಚುಲಿ ಏನಾಗಿದೆ ನಿಮಗೆ ಮಕ್ಕಳು ಬರುವಂಥವೇ ನಿಮಗೆ ತೊಂದರೆಯನ್ನು ಕ್ರಿಯೇಟ್ ಮಾಡ್ಬೋದು ಸೊ ಅದಕ್ಕೋಸ್ಕರ ಅವರ ಸೇವೆಯನ್ನು ಮಾಡಿ ಅಂತ ಹೇಳ್ತಾನೆ ಅದು ತುಂಬಾ ಚೆನ್ನಾಗಿ ಅವ್ರಿಗೆ ಏನು ಬೇಕು ಅವರ ಬೇಕು ಬೇಡಗಳನ್ನು ಪೂರೈಸಲಿಕ್ಕೆ ಪ್ರಯತ್ನ ಮಾಡಿ ಆಗ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬಂದೇ ಬರುತ್ತೆ ಅದರ ಜೊತೆ ಜೊತೆಗೆ ಏನು ಮಾಡಬೇಕಂದ್ರೆ ಯಾರನ್ನು ಮ್ಯಾರೇಜ್ ಆಗಿದ್ದೀರಾ ಮ್ಯಾರೇಜ್ ಓಕೆನಾ ಯಾರನ್ನು ಅವರ ಅವರ ಮಾತನ್ನು ಕೇಳಿಸ್ಕೊಳ್ಬೇಕು ಅವರ ಸೇವೆಯನ್ನು ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು ನಿಮಗೆ ಅನ್ಯತ ನಿಮಗೆ ಅಲ್ಲಿ ಕೂಡ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಇನ್ನೊಂದು ವೃಷಭ ಲಗ್ನದವ್ರು ನೆನಪಿಟ್ಕೊಳ್ಳಿ ಏನು ಗೊತ್ತಾ ಈಗ ಕೂಡ ಏನು ಕರೆ ಮಾಡಿದವರು ಋಷಭಲಗ್ನದವ್ರೆ ಓಕೆನಾ ಋಷಭಲಗ್ನದವ್ರಿಗೆ ಏನು ಗೊತ್ತಾ ನಿಮ್ಮ ಮದುವೆ ವಿಚಾರವನ್ನು ಅಲ್ವಾ ನಿಮ್ಮ ಸೀಕ್ರೆಟ್ಸನ್ನು ಮದುವೆ ವಿಚಾರ ಸೀಕ್ರೆಟ್ ದಯವಿಟ್ಟು ಯಾರಲ್ಲಿ ಕೂಡ ಶೇರ್ ಮಾಡಲಿಕ್ಕೆ ಹೋಗ್ಬೇಡ ಓಕೆನಾ ಯಾವುದೇ ಕಾರಣ ಕೂಡ ನೀವು ಹೇಗೆ ಬೇಕಾದ್ರೆ ರೀ ಮನೆಯೊಳಗೆ ಬಟ್ ಅದನ್ನು ಶೇರ್ ಮಾಡುವ ಹಾಗಿಲ್ಲ ಅಲ್ವಾ ನನ್ನ ಗಂಡ ಹಾಗೆ ನನ್ನ ಹೆಂಡತಿ ಹೀಗೆ ಅವರು ಹಾಗೆ ಅವರು ಹೀಗೆ ಮಾಡ್ತಾರೆ ಯಾವುದೂ ಬೇಕಾಗಿಲ್ಲ ನೀವು ನೀವೇ ಇದ್ದುಕೊಂಡು ನಿಮ್ಮ ಪ್ರಾಬ್ಲಮನ್ನು ಸಾಲ್ವ್ ಮಾಡಿ ಬೇರೆಯವ್ರ ಜೊತೆ ಹೇಳಿಕೊಂಡಾಗ ಬೇರೆಯವ್ರ ಜೊತೆ ಅದನ್ನು ಶೇರ್ ಮಾಡಿದಾಗ ಮದುವೆ ಜೀವನ ಮತ್ತಷ್ಟು ಸಮಸ್ಯೆ ಆಗುವುದೇ ಅಲ್ಲದೆ ನಿಮ್ಮ ನೀವು ಮಿಸ್ಯೂಸ್ ಆಗ್ತೀರಿ ಅಂತ ಮತ್ತೊಂದು ಇಂಡಿಕೇಶನ್ ಇದೆ ದಯವಿಟ್ಟು ಅದನ್ನು ಹೇಳಿ ಯಾಕಂದರೆ ನಂಗೆ ಗೊತ್ತಿದೆ ನಿಮ್ಮ ಮದುವೆ ಜೀವನ ಪ್ರಾಬ್ಲಮ್ ಆಟೋಮೆಟಿಕ್ ಅಂತ ಅದು ವಿಷಯನೇ ಬೇರೆ ಬಟ್ ನನಗೆ ಗೊತ್ತಿದ್ದ ಅದು ಜ್ಯೋತಿಷ ಅದಕ್ಕೋಸ್ಕರ ಬಟ್ ನೀವು ಯಾರ ಜೊತೆ ಕೂಡ ಶೇರ್ ಮಾಡಲಿಕ್ಕೆ ಹೋಗಬೇಡಿ ಖುದ್ದಾಗಿ ಅನ್ಯದ ಮತ್ತೆ ಸಮಸ್ಯೆ ಕ್ರಿಯೇಟ್ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಜಾತಕದಲ್ಲಿ ಕಂಡು ಬರ್ತಾ ಉಂಟು ನನಗೆ ಗೊತ್ತಾಯಿತು ಹಾಗಾದರೆ ನಿಮಗೆ ಈಗ ನೀವು ಏನು ನಿಮಗೆ ರೋಗಾರಣರಿ ಬರಬಾರ್ದು ಅಂದರೆ ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ನಿಮ್ಮ ಜೀವನ ಸಂಗತಿ ಯಾರಿರ್ತಾರೆ ಅವರ ಸೇವೆಯನ್ನು ಮಾಡಿ ಅಂತ ಹೇಳ್ತೇನೆ ಅದರ ಜೊತೆಗೆ ನಿಮ್ಮ ಮಕ್ಕಳು ಯಾರು ಇರ್ತಾರೆ ಅವರ ಸೇವೆಯನ್ನು ಮಾಡಿ ಅಂತ ಹೇಳ್ತಾರೆ ಅದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ನೋಡಿ ನಿಮ್ಗೆ ಏನಾಗುತ್ತೆ ಅಂದರೆ ನಾನು ಹೇಳ್ತೇನೆ ನಿಮಗೆ ಬಹಳ ವಿಶೇಷವಾಗಿ ಸಾಧಾರಣ ಒಂದು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಎ ಸೀರೀಸ್ ಅಂತ ಇಟ್ಕೊಳ್ಳಿ ಆ ಮೂಮೆಂಟಲ್ಲಿ ನೋಡಿ ಪ್ರೀತಿ ಪ್ರೇಮ ಅದು ಇದೆಲ್ಲ ಜಗಳಗಳು ಸ್ಟಾರ್ಟ್ ಆಗ್ತವೆ ಸ್ನೇಹಿತರ ಮುಖಾಂತರ ಜಗಳ ಸ್ಟಾರ್ಟ್ ಆಗುತ್ತೆ ನಿಮಗೆ ಯಾರು ಹೆಲ್ಪ್ ಮಾಡೋರು ಇಲ್ಲಿ ಇರುವುದಿಲ್ಲ ಇದೊಂದು ವಿಷಯ ಅಂತ ಹೇಳ್ತೇನೆ ಅರ್ಥ ಮಾಡ್ಕೊಳ್ವಿ ಸ್ನೇಹಿತರು ಹಾಗೇ ಬರ್ತಾರೆ ಹೀಗೇನೆ ಹೊರಟೋಗ್ತಾರೆ ಅಲ್ಲಿದ್ದಾರೆ ಇಲ್ಲಿದ್ದಾರೆ ಓಕೆನಾ ಬರ್ತಾರೆ ಹೊರಟೋಗ್ತಾರೆ ಜೀವನದಲ್ಲಿ ನಿಮಗೇನಾದರೂ ಸಾ ಅವರು ಸಾಥ್ ಕೊಡುವಂಥದ್ದು ಸ್ವಲ್ಪ ಸ್ವಲ್ಪ ಕಡಿಮೆನಂತ ಹೇಳ್ತೇನೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ಅದಕ್ಕೋಸ್ಕರ ಸ್ನೇಹಿತರು ಇದ್ದಾರೆ ಇದ್ದಾರೆ ಪರವಾಗಿಲ್ಲ ತುಂಬ ಇನ್ವಾಲ್ವ್ ಆಗುವಂಥ ಅಗತ್ಯ ಅಂತೂ ಖಂಡಿತ ಇಲ್ಲ ಬಟ್ ನಿಮ್ಮ ಮಕ್ಕಳ ಸೇವೆ ಅಂತೂ ನೀವು ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕಾಗುತ್ತೆ ಮಕ್ಕಳ ಸೇವೆ ಮಾಡಿಲ್ಲ ಅಂದರೆ ಏನಾಗುತ್ತೆ ನಿಮ್ಮ ತಾಯಿಯ ಕುಟುಂಬದಲ್ಲಿ ಆಲ್ರೆಡಿ ಪ್ರಾಬ್ಲಮ್ ಇದೆ ನಿಮ್ಮ ತಾಯಿಯ ಕುಟುಂಬದಲ್ಲಿ ಸೊ ತಾಯಿಯ ಕುಟುಂಬದಲ್ಲಿ ಸಮಸ್ಯೆ ಮತ್ತೆ ಉಲ್ಫಣಗೊಳ್ಳುತ್ತೆ ಜಾಸ್ತಿನೇ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮ್ಮ ಹೊಟ್ಟೆಗೆ ಸಂಬಂಧಪಟ್ಟಂತ ತೊಂದರೆಗಳು ಕ್ರಿಯೇಟ್ ಆಗುತ್ತೆ ಅದರ ಜೊತೆಗೆ ಯಾರೆಲ್ಲ ಯಾರೆಲ್ಲ ಸ್ತ್ರೀಯರಿದ್ದಾರೆ ಸ್ತ್ರೀಯರಿಗೆ ಗರ್ಭಕೋಶದ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಆನಂತರ ತಂದೆಯ ಭಾಗ್ಯಕ್ಕೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಒಡ ಹುಟ್ಟಿದ್ರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಒಡ ಹುಟ್ಟಿದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಆನಂತರ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವರಿಗೆ ಇನ್ಕಮಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಹಾಗಾದ್ರೆ ಅದು ಯಾವುದು ಆಗಲೇಬಾರ್ದು ಸರ್ ನಾನೇನೋ ಒಂದು ಒಳ್ಳೆ ಜೀವನ ನಡೆಸಬೇಕಂತ ಆಸೆ ಇದ್ದರೆ ಹಾಗಾದ್ರೆ ಮಕ್ಕಳ ಸೇವೆ ಅಷ್ಟೇ ಬೇರೆ ಓಕೆನಾ ಮಕ್ಕಳ ಸೇವೆಯನ್ನು ಮಾಡಿ ಸ್ನೇಹಿತರನ್ನು ಎಲ್ಲಿಡಬೇಕು ಅಲ್ಲಿನೇ ಇಟ್ಕೊಳ್ಳಿ ನಿಮ್ಮ ಪಾರ್ಟ್ನರ್ ಅವರ ಸೇವೆಯನ್ನು ಮಾಡಿ ಯಾವುದೋ ಒಂದು ಕಾರಣಕ್ಕೆ ಪೂರೈಸಿ ಅದು ಹೆಂಡತಿ ಆಗಿರ್ಲಿ ಪರವಾಗಿಲ್ಲ ಆನಂತರ ನಿಮ್ಮ ಮದುವೆ ವಿಚಾರಗಳನ್ನು ಯಾವುದೇ ಕಾರಣಕ್ಕೂ ಪಾರ್ಟ್ನರ್ಶಿಪ್ ಜೊತೆಗೆ ಏನಿದ್ದೀರ ಅಥವಾ ಅದನ್ನು ಯಾರ ಜೊತೆ ಕೂಡ ಶೇರ್ ಮಾಡಬೇಡಿ ಅನ್ನೋದ ಮತ್ತೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ನೆಕ್ಸ್ಟ್ ಬಂದ್ಬೇಡ ಮಿಥುನ ರಾಶಿ ಮಿಥುನ ಲಗ್ನ ಓಕೆನಾ ಮಿಥುನ ರಾಶಿ ನೋಡಿ ವೃಷಭ ಲಗ್ನ ವೃಷಭ ರಾಶಿಯವರು ಮಕ್ಕಳಿಗೆ ಬೇಕಾದರೂ ದಾನ ಮಾಡ್ಬೋದು ಮಕ್ಕಳಿಗೆ ಸ್ವೀಟ್ ಕೊಡಿಸಿ ಮಕ್ಕಳಿಗೆ ಚಾಕ್ಲೇಟ್ ಕೊಡಿಸಿ ಮಕ್ಕಳಿಗೆ ಬುಕ್ಸ್ ಕೊಡಿಸಿ ಯಾರ್ದಾದ್ರು ಎಜುಕೇಷನ್ನ ಫೀಸನ್ನು ಕಟ್ಟಿ ಆ ನಂತರ ಮಕ್ಕಳಿಗೆ ಎಜುಕೇಷನ್ ಎಜು ನೀಡಿ ಪೀಪಲ್ಸ್ಗೆ ಎಜುಕೇಷನ್ ಕೊಡಿ ಅಥವಾ ಅವರ ಫೀಸನ್ನು ಕಟ್ಟಿ ಇದು ಕೂಡ ಬಹಳ ಭಾಳ ಫೇವರಬಲ್ ರಿಸಲ್ಟನ್ನು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತೇವೆ ವೃಷಭ ರಾಶಿ ವೃಷಭ ಲಗ್ನದವರಿಗೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ನೆಕ್ಸ್ಟ್ ಬಂದ ಮಿಥುನ ರಾಶಿ ಮಿಥುನ ಲಗ್ನದವ್ರಿಗೆ ಎಲ್ಲಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮ್ಮ ಪ್ರಾಬ್ಲಮ್ ಇರೋದು ನಿಮ್ಮ ತಾಯಿ ಜೊತೆಗೆ ಓಕೆನಾ ನಿಮ್ಮ ತಾಯಿ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಜಾಸ್ತಿನೇ ಅಲ್ಲಿಂದ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅರ್ಥ ಮಾಡ್ಕೊಳ್ಬೇಕು ಇದನ್ನು ಆನಂತರ ನಿಮಗೆ ಭೂಮಿ ವಿಚಾರ ಮನೆ ವಿಚಾರ ಯಾವಾಗಲೂ ಡಿಸ್ಪ್ಯೂಟ್ ಆಗುತ್ತೆ ಯಾವಾಗಲೂ ತೊಂದರೆಗೊಳಗಾಗಿರ್ತದೆ ನೀವೇನು ಭೂಮಿ ಖರೀದಿ ಮಾಡ್ತೀರಾ ಅಲ್ಲಿನೇ ತೊಂದರೆ ಬರ್ಬೋದು ಅಥವಾ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿ ಪಾಸ್ತಿ ಏನಿದೆ ಅದಕ್ಕೆ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಈ ಪರಿಸ್ಥಿತಿ ಇರ್ತದೆ ವೃಷಭ ರಾಶಿ ಸಾರಿ ಮಿಥುನ ರಾಶಿ ಮಿಥುನ ಲಗ್ನದವ್ರಿಗೆ ಇದನ್ನು ಅರ್ಥ ಮಾಡ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ ನಿಮಗಿರುವಂತಹ ಒಂದೇ ಒಂದು ಒಳ್ಳೆ ಸೊಲ್ಯೂಷನ್ ಎಂದರೆ ತಾಯಿಯ ಸೇವೆಯನ್ನು ಮಾಡುವುದು ಓಕೆನಾ ನೀವು ಸರಂಡ್ರಾಗಿ ತಾಯಿಗೆ ತಾಯಿ ಸೇವೆಯನ್ನು ಮಾಡಿ ತಾಯಿ ನೋಡಿ ತಾಯಿ ಜೊತೆಗೆ ನೀವು ಜಗಳ ಆಗುತ್ತೆ ತಾಯಿನೂ ನಿಮ್ಮ ಜೊತೆ ಜಗಳ ಮಾಡ್ಬೋದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಡಿಸ್ಪ್ಯೂಟ್ ಆಗುತ್ತೆ ಎಲ್ಲನೂ ಆಗುತ್ತೆ ಬಟ್ ಅದೆಲ್ಲವನ್ನು ಕೂಡ ಒಂದು ಸೈಡಲ್ಲಿಟ್ಟು ತಾಯಿ ಎನ್ನುವ ಮಮತೆಯಿಂದ ಆ ಪ್ರಕೃತಿನೇ ನಿಮ್ಮ ಜೊತೆಗಿದೆ ಆ ಪ್ರಕೃತಿನೇ ದೇವಿಯ ರೂಪದಲ್ಲಿ ನಿಮ್ಮ ಜೊತೆಗಿದೆ ನಿಮ್ಮ ತಾಯಿನೇ ಸ್ವತಃ ನಿಮಗೆ ದೇವರು ರೈಟ್ ತಾನೆ ಸೊ ಆ ಭಾವವನ್ನು ಇಟ್ಕೊಂಡು ನೀವು ಅವರ ಸೇವೆಯನ್ನು ಮಾಡಿ ಅವರ ಬೇಕು ಬೇಡಗಳನ್ನು ಪೂರೈಸಿ ನೋಡಿ ಏನಾಗುತ್ತೆ ಗೊತ್ತಾ ಇವತ್ತೇನು ನಾವು ತಾಯಿಗೆ ಬೈತೇವೆ ಅಲ್ವಾ ನಮಗೆ ಗೊತ್ತಿರೋದಿಲ್ಲ ತಾಯಿ ನೀನು ಅಂದ್ರೆ ಹಾಗೆ ನೀನು ಹೀಗೆ ಏನೋ ಹೇಳ್ತೇನೆ ಅಲ್ವಾ ಜೋರ್ ಮಾಡ್ತೇವೆ ಕೆಲವರೆಲ್ಲ ಮಕ್ಕಳು ಹೊಡಿಲಿಕ್ಕೆ ಹೋಗುವವರಿದ್ದಾರೆ ಅಲ್ವಾ ನೆನ್ಪಿಟ್ಕೊಳ್ಳಿ ಯಾವಾಗ ನಿಮ್ಮ ತಾಯಿ ನಿಮ್ಮನ್ನು ಬಿಟ್ಟು ಅಗಲಿ ಹೋಗ್ತಾರಲ್ವಾ ಆವಾಗ ಆಗುವಂತ ದುಃಖ ಇದೆಯಲ್ವಾ ಅದಕ್ಕೆ ಬರ್ಪ ಇಲ್ಲ ಅದನ್ನ ಸರಿ ಮಾಡ್ಕೊಳ್ಳಿಕ್ಕೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅರ್ಥ ಆಯ್ತಾ ನಿಮಗೆ ಅದಕ್ಕೆ ತಾಯಿ ಜೊತೆಗೆ ಯಾರೇ ಆದರೂ ಕೂಡ ನೀವಾಗಲಿ ನಾವಾಗಲಿ ತಾಯಿ ಜೊತೆಗೆ ಅಷ್ಟು ಒಳ್ಳೆ ರಿಲೇಶನ್ಶಿಪ್ ಅನ್ನು ಮೇಂಟೈನ್ ಮಾಡಬೇಕು ಅವರು ನಮ್ಮನ್ನ ಅಗಲಿದ ನಂತರ ಕೂಡ ಆ ಒಂದು ದುಃಖ ಏನುಂಟು ಅದು ನಮ್ಮನ್ನ ಕಾಡಬಾರ್ದು ಏನು ನನಗೆ ಎಷ್ಟು ಬೇಕಷ್ಟು ನೋಡಿದ್ದೇನೆ ತಾಯಿಯನ್ನು ಆ ತಾಯಿಗೆ ಏನು ಸೇವ್ ಮಾಡಬೇಕು ನಾನು ಮಾಡಿದ್ದೇನೆ ನಂದೇನು ತಪ್ಪಿಲ್ಲ ಓಕೆನಾ ಅವರ ಸಮಯ ಮುಗೀತು ಅವರು ಹೊರಟಿರೋದು ನಮ್ಮಿಂದ ಆ ಭಾವ ಬದಲಿಗೆ ಸ್ಟಾರ್ಟ್ ಆದಾಗ ಮನಸ್ಸು ಶಾಂತವಾಗಿರುತ್ತೆ ಓಕೆನಾ ಯಾಕಂದರೆ ನಾಲ್ಕನೇ ಮನೆ ಯಾರಿಗೆ ಸಂಬಂಧಪಟ್ಟದ್ದು ಅಲ್ವಾ ಇದು ಈಗ ಕನ್ಯಾ ರಾಶಿ ನಾಲ್ಕನೇ ಮನೆಯಲ್ಲಿದೆ ಸೊ ನಾಲ್ಕನೇ ಮನೆ ಯಾರಿಗೆ ಸಂಬಂಧಪಟ್ಟದ್ದು ಅದು ಚಂದ್ರನಿಗೆ ಸಂಬಂಧಪಟ್ಟದ್ದು ಚಂದ್ರ ಖುದ್ದು ತಾಯಿ ಅಲ್ವಾ ಅಲ್ಲಿ ಕನ್ಯಾ ರಾಶಿಯ ಒಂದು ಇಂಪ್ಯಾಕ್ಟ್ ಇರೋದರಿಂದ ತಾಯಿ ಕಷ್ಟ ಕೂಡ ಪಡ್ತಾರೆ ತಾಯಿ ಜೊತೆ ಡಿಸ್ಪ್ಯೂಟ್ ಕೂಡ ಆಗುತ್ತೆ ಹಾಗಾದರೆ ತಾಯಿಯನ್ನು ಎಷ್ಟು ಚೆನ್ನಾಗಿ ನೀವು ನೋಡ್ಕೊಳ್ತೀರಾ ತಾಯಿಗೆ ಬೇಕಾದಂಥ ಏನೆಲ್ಲ ಅವರಿಗೆ ಸವಲತ್ತುಗಳನ್ನು ಒದಗಿಸಿಕೊಡ್ತೀರಾ ಖಂಡಿತ ಲೈಫ್ ಇಂಪ್ರೂವ್ಮೆಂಟ್ ಇನ್ನೊಂದು ಮಾತನ್ನು ನೆನಪಿಟ್ಟು ಮಿಥುನ್ ರಾಶಿ ಮಿಥುನ್ ಲಗ್ನದವರು ದುಡ್ಡಿನ ವಿಚಾರದಲ್ಲಿ ನಿಮಗೆ ಬಹಳ ಹೈ ಲೆವೆಲ್ ಬೇಕು ದುಡ್ಡಿನ ವಿಚಾರದಲ್ಲಿ ಸ್ಟೇಟಸ್ ಬೇಕು ದುಡ್ಡಿನ ವಿಚಾರದಲ್ಲಿ ನಿಮ್ಮ ಇದ್ದ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ದುಡ್ಡನ್ನ ಬಹಳ ಜಾಸ್ತಿನೇ ಕ್ರಿಯೇಟ್ ಮಾಡ್ಬೇಕಂದಾಗ ಎಲ್ಲಿವರೆಗೆ ತಾಯಿ ಸೇವೆಯನ್ನು ನೀವು ಮಾಡುವುದಿಲ್ಲ ಅಲ್ಲಿವರೆಗೆ ನಿಮಗೆ ದುಡ್ಡು ಒಟ್ಟು ಮಾಡಲಿಕ್ಕೆ ಆಗುವುದಿಲ್ಲ ಬೇಕಾದರೆ ಬರೆದಿಟ್ಕೊಂಡು ಚೆಕ್ ಮಾಡಿ ರೈಟಾ ಓಕೆನಾ ತೊ ಯಾವಾಗ ನಿಮಗೆ ದುಡ್ಡು ಅಥವಾ ತಾಯಿ ನಿಮ್ಮನ್ನು ಬಿಟ್ಟು ಹೋಗಬೇಕಾಂಥ ದುಡ್ಡಾಗುತ್ತೆ ಅಥವಾ ತಾಯಿ ಇದ್ದಾರಂದಾಗ ಅಂದಾಗ ಅವ್ರ ಜೊತೆ ಒಳ್ಳೆ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡಿ ಆವಾಗ ದುಡ್ಡು ಆಗುತ್ತೆ ಒಂದು ವೇಳೆ ನೆನೆಸ್ಕೊಳ್ಳಿ ತಾಯಿ ಜೊತೆ ರಿಲೇಷನ್ಶಿಪ್ ಚೆನ್ನಾಗಿಲ್ಲ ತಾಯಿ ಜೊತೆ ಡಿಸ್ಪ್ಯೂಟ್ ಇದೆ ಭೂಮಿ ವಿಚಾರ ಡಿಸ್ಪ್ಯೂಟ್ ಇದೆ ಅದೇನೋ ತೊಂದರೆ ಕಾಟ ದೇವರಾಣೆ ಹೇಳ್ತೇನೆ ನೀವು ದುಡ್ಡು ಈ ಜನ್ಮದಲ್ಲೆಂತೂ ಮಾಡೋಲ್ಲ ಮಿಥುನ್ ಲಗ್ನದವ್ರು ಮಿಥುನ್ ರಾಶಿಯವರು ಬೇಕಾದರೆ ಟ್ರೈ ಮಾಡಿ ನೋಡಿ ನೀವು ಮಾಡಿ ತೋರಿಸಿ ರೈಟಾ ನೋಡೋಣ ಆಗುತ್ತಾ ಅಂತ ಚಾನ್ಸೇ ಇಲ್ಲ ಅಂತ ಹೇಳಿದೆ ನಿಮ್ಮಿಂದ ದುಡ್ಡು ಮಾಡಲಿಕ್ಕಾಗಲ್ಲ ತಾಯಿಗೆ ಸ ತಾಯಿಯ ಸಪೋರ್ಟ್ ಇದ್ದಾಗಲೇ ನೀವು ದುಡ್ಡು ಮಾಡುವುದು ಅಥವಾ ತಾಯಿ ನಿಮ್ಮನ್ನು ಅಗಲಿದ ನಂತರ ಯಾಕಂದ್ರೆ ಆವಾಗ ಪ್ರೀತಿ ಉಕ್ಕಿ ಬರುತ್ತೆ ನಿಮಗೆ ಅಯ್ಯೋ ತಾಯಿ ಬಿಟ್ಟೋದ್ರು ನಮ್ಮನ್ನು ನಾನು ಹಾಗೆ ಮಾಡಬಾರ್ದಿತ್ತು ಹೀಗೆ ಮಾಡಬಾರ್ದಿತ್ತು ಅಲ್ವಾ ತಪ್ಪು ಮಾಡಿಬಿಟ್ಟೆ ಅಥವಾ ಆವಾಗ ಆ ಮನಸ್ಥಿತಿ ಬರುತ್ತಲ್ವಾ ಆ ಮೂಮೆಂಟ್ ಅಲ್ಲಿ ದುಡ್ಡು ಬಲಿಗೆ ಸ್ಟಾರ್ಟ್ ಆಗುತ್ತೆ ಹಾಗಾದ್ರೆ ನೀವೇನು ಮಾಡಬೇಕು ಒಂದೇ ವಿಚಾರ ತಾಯಿ ಸೇವೆಯನ್ನು ಮಾಡುವ ಸರ್ ತಾಯಿನೇ ಇಲ್ಲ ಅಂದಾಗ ತಾಯಿ ಸಮಾನರು ಯಾರಿದ್ದಾರೆ ಅವರ ಸೇವೆಯನ್ನು ಮಾಡಿ ಅಂತ ಹೇಳಿ ಅಥವಾ ಸಮಾಜಕ್ಕೆ ಏನಾದರೂ ನಿಮ್ಮಿಂದ ಕೊಡುಗೆಯನ್ನು ಕೊಡಿ ಈಗ ಸಮಾಜಕ್ಕೆ ಕುಡಿಯುವ ನೀರಿನ ಒಂದು ವ್ಯವಸ್ಥೆಯನ್ನು ಮಾಡಿ ಎಲ್ಲಾದರೂ ಕೂಡ ಅಥವಾ ಯಾವಾಗಲೂ ಫುಡ್ ಡೊನೇಟ್ ಮಾಡ್ತಾ ಬನ್ನಿ ಅದು ಕೂಡ ಬಹಳ ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡುತ್ತೆ ಮಿಥುನ ರಾಶಿ ಮಿತ್ರಲಗ್ನವನ್ನ ನೆನಪಿಡ್ಕೊಳ್ಳಿ ಎರಡನೇ ವಯಸ್ಸಿನ ನಂತರ ನಲವತ್ತೆರಡರಿಂದ ನಲವತ್ತ ಒಂಬತ್ತರ ಒಳಗೆ ಓಕೆ ಫೋರ್ಟಿ ಟು ಟು ಫೋರ್ಟಿ ನೈನ್ ಒಳಗಡೆ ನಿಮ್ಮ ತಾಯಿಗೆ ಕ್ರೋನಿಕ್ ಡಿಸೀಸ್ ಬರುತ್ತೆ ಅವ್ರಿಗೆ ಅನಾರೋಗ್ಯ ಕಾಡುತ್ತೆ ಆ ಮೂಮೆಂಟಲ್ಲಿ ನಿಮ್ಮ ಇದೆ ಅವ್ರ ಜೊತೆಗೆ ಇರಬೇಕಾಗುತ್ತೆ ಆಗ ಅವರ ಸೇವೆಯನ್ನು ನೀವು ಮಾಡಲೇಬೇಕಾಗುತ್ತೆ ತಾಯಿಗೆ ನಿಮ್ಮ ಮಿಥುನ್ ರಾಶಿ ಮಿಥುನ್ ಲಗ್ನದವ್ರ ತಾಯಿಗೆ ಇದು ಡೇಂಜರ್ ಪೀರಿಯಡ್ ಅಂತ ಹೇಳ್ತೇನೆ ನಿಮ್ಮ ನಲ್ವತ್ತೆರಡನೇ ವಯಸ್ಸಿನಿಂದ ನಲವತ್ತೊಂಬತ್ತನೇ ವಯಸ್ಸಿನಿಗೆ ತಾಯಿಗೆ ಡಿಸೀಸ್ ಅಂದರೆ ಅವರಿಗೆ ಅನಾರೋಗ್ಯ ಬರುತ್ತೆ ಅದು ಕ್ರೋನಿಕ್ ಆಗುತ್ತೆ ಬಹಳ ಡೆಪ್ತಲ್ಲಿ ಹೋಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಉಂಟು ನೆನಪಲ್ಲಿ ಇಟ್ಕೊಳ್ಬೇಕು ಅದರ ಜೊತೆಗೆ ನಿಮಗೆ ಹಾರ್ಟ್ ರಿಲೇಟೆಡ್ ಕಾನ್ಸಂಟ್ರೇಟ್ ಪ್ರಾಬ್ಲಮ್ ಬರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಜಾತಕದಲ್ಲಿ ಕಂಡು ಬರ್ತಾ ಅದೇ ಮೂಮೆಂಟ್ ನಾನು ಹೇಳಿದ ಟೆಕ್ನಿಕ್ಸ್ ಅನ್ನು ಫಾಲೋ ಮಾಡಿ ಅಂತ ಹೇಳ್ತೇನೆ ಖಂಡಿತ ಈ ಒಂದು ಸಮಸ್ಯೆಯಿಂದ ಮುಕ್ತರಾಗಿ ಬಿಡುವಂತಹ ಎಲ್ಲ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಓಕೆನಾ ರೈಟ್ ನೆಕ್ಸ್ಟ್ ಬಂದ ಮೇಡ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ ಓಕೆನಾ ನೋಡಿ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದವರಿಗೆ ಕನ್ಯಾ ರಾಶಿ ಏನಿದೆ ಅದು ಥರ್ಡ್ ಹೌಸಲ್ಲಿ ಫಾಲೋ ಆಗಿರುವಂಥದ್ದು ಥರ್ಡ್ ಹೌಸ್ ಬಂದು ಆನಂತರ ನಿಮ್ಮ ನೇ ಆರನೇ ಧನು ರಾಶಿ ಇರುವಂಥ ಓಕೆನಾ ತೊ ಯಾವಾಗ ರಾಶಿ ಮೂರನೇ ಮನೆಗೆ ಮೂರನೇ ಮನೆ ಬಂದು ನಿಮ್ಮ ಸಿಬ್ಲಿಂಗ್ಸ್ ಓಕೆನಾ ಅದು ನಿಮ್ಮ ಪರಾಕ್ರಮ ಸ್ಥಾನ ಮೂರನೇ ಮನೆ ಸಿಬ್ಲಿಂಗ್ಸ್ ಅಂದರೆ ನಿಮ್ಮ ಒಡ ಹುಟ್ಟಿದವರು ಅಂತ ಹೇಳ್ತೀವಿ ಓಕೆನಾ ತರ್ಡ್ ಹೌಸ್ ಬಂದು ನಿಮ್ಮ ಒಡ ಹುಟ್ಟಿದವರು ತರ್ಡ್ ಹೌಸ್ ಬಂದು ನಿಮ್ಮ ಅಕ್ಕಪಕ್ಕದ ಮನೆ ತರ್ಡ್ ಹೌಸ್ ನಿಮ್ಮ ಕಾನ್ಷಿಯಸ್ ಮೈಂಡ್ ತರ್ಡ್ ಹೌಸ್ ಬಂದು ನಿಮ್ಮ ಟ್ರಾವೆಲಿಂಗ್ ತರ್ಡ್ ಹೌಸ್ ನಿಮ್ಮ ಪೇಪರ್ ವರ್ಕ್ ತರ್ಡ್ ಹೌಸ್ ನಿಮ್ಮ ಸರ್ಟಿಫಿಕೇಟ್ ತರ್ಡ್ ಹೌಸ್ ನಿಮ್ಮ ಬ್ಯಾಜ್ ಏನಿದೆ ಅದು ತರ್ಡ್ ಹೌಸ್ ನಿಮ್ಮ ಸ್ಟೇಟಸ್ ತರ್ಡ್ ಹೌಸ್ ನಿಮ್ಮ ಕಮ್ಯುನಿಕೇಶ್ ಸ್ಪೀಕಿಂಗ್ ರೈತರೇ ತರ್ಡ್ ಹೌಸ್ ನಿಮ್ಮ ಹೆಸರು ಏನು ಹೆಸರು ಇಟ್ಕೊಂಡಿದೆ ಅದು ತರ್ಡ್ ಹೌಸ್ ಏನು ಮೊಬೈಲ್ ನಂಬರ್ ಏನಿದೆ ತರ್ಡ್ ಹೌಸ್ ನಿಮ್ಮದು ನಿಮ್ಮ ಗಾಡಿ ನಂಬರ್ ಏನಿದೆ ಅದು ಬಂದು ತರ್ಡ್ ಹೌಸ್ ಓಕೆನಾ ಸರ್ ಸರ್ಟಿಫಿಕೇಟ್ ಏನಿದೆ ಅದು ಬಂದು ತರ್ಡ್ ಹೌಸ್ ಈಗ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಓಕೆನಾ ಸೊ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು ಈಗ ಅಲ್ವಾ ಯಾವುದಕ್ಕೆಲ್ಲ ಯಾತೋ ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ಡಿಸ್ಪ್ಯೂಟ್ ಆಗುತ್ತೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಥವಾ ನಿಮಗೆ ಪೇಪರ್ ರಿಲೇಟೆಡ್ ವರ್ಕಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಈ ಸಮಸ್ಯೆ ಅಂತೂ ಖಂಡಿತ ಅನುಭವಿಸ್ತೀರಾ ಅಥವಾ ನೀವು ಟ್ರಾವೆಲಿಂಗ್ ಮಾಡುವಾಗ ತುಂಬಾ ನಿಮಗೆ ಅನಾರೋಗ್ಯ ಕಾಡ್ಲಿಕ್ಕೆ ಸ್ಟಾರ್ಟ್ ಆಗೋ ಅವಾಗೆಲ್ಲ ಟ್ರಾವೆಲಿಂಗ್ ಮಾಡ್ತೀರಾ ಕರ್ಕಟಕ ಲಗ್ನದವರು ಅಥವಾ ಕರ್ನಾಟಕ ರಾಶಿಯವರು ಅವಾಗೆಲ್ಲ ನಿಮಗೆ ಅನಾರೋಗ್ಯ ಕಾಡ್ಲಿಗೆ ಸ್ಟಾರ್ಟ್ ಆಗುತ್ತೆ ಪ್ರಾಬ್ಲಮ್ ಅಂತೂ ಕ್ರಿಯೇಟ್ ಆಗುತ್ತೆ ತಾನೇ ಸೊ ಇದು ಆಗಲೇಬಾರ್ದು ಸರ್ ಅಲ್ವ ಇದೇ ಆಗಲೇಬಾರ್ದು ಯಾವುದೇ ಕಾರಣಕ್ಕೂ ನಾವು ತುಂಬ ಚೆನ್ನಾಗಿ ಹಾಗಾದರೆ ಒಂದೇದಾಗಿ ನೆನಪಿಟ್ಕೊಳ್ಳಿ ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡಿ ಓಕೆನಾ ಒಡ ಹುಟ್ಟಿದವರು ಯಾರಿದ್ದಾರೆ ಅವ್ರ ಜೊತೆಗೆ ಯಾವುದೇ ಕಾರಣಕ್ಕೂ ಡಿಸ್ಪ್ಯೂಟ್ ಮಾಡ್ಕೊಳ್ಬೇಡಿ ಅವ್ರ ಜೊತೆಗೆ ಒಂದು ವೇಳೆ ಒಡ ಹುಟ್ಟಿದ ಜೊತೆಗೆ ನೀವು ಡಿಸ್ಪ್ಯೂಟ್ ಮಾಡಿದರೆ ಅದರ ನೇರ ಇಂಪ್ಯಾಕ್ಟ್ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬರುತ್ತೆ ಓಕೆನಾ ಅರ್ಥ ಆಯ್ತಾ ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ಕರ್ಕಟಕ ರಾಶಿ ಕರ್ಕಾಟಕ ಲಗ್ನದವರು ನೀವೇನಾದರೂ ಡಿಸ್ಪ್ಯೂಟ್ ಮಾಡಿಕೊಂಡ್ರಿ ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ಆಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅದರ ಇಂಪ್ಯಾಕ್ಟ್ ಬರುತ್ತೆ ಎಷ್ಟು ನೀವು ಇಲ್ಲಿ ಜಗಳ ಮಾಡಿದ್ರೆ ಅಷ್ಟು ಪ್ರಾಬ್ಲಮ್ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಕ್ರಿಯೇಟ್ ಆಗುತ್ತೆ ಅದರ ಜೊತೆಗೆ ನಿಮ್ಮ ಅಕ್ಕಪಕ್ಕದ ಮನೆಯವರು ಯಾರಿದ್ದಾರೆ ಅಲ್ವಾ ಅಕ್ಕಪಕ್ಕದ ಮನೆಯವರು ಸರೌಂಡಿಂಗ್ಸ್ ಅಲ್ಲಿ ಅವ್ರ ಜೊತೆ ಒಳ್ಳೆ ರಿಲೇಷನ್ಶಿಪ್ ಮೈಂಟೈನ್ ಮಾಡಿ ಯಾಕಂದರೆ ಕರ್ಕಟಕ ರಾಶಿ ಕರ್ಕಟಕರಿಗೆ ಅಕ್ಕಪಕ್ಕದ ಮನೆಯವರು ಡಿಸ್ಪ್ಯೂಟ್ ಕ್ರಿಯೇಟ್ ಮಾಡೋವರು ಸಿಗ್ತಾರೆ ಅವ್ರ ಒಂಥರ ಏನಂದರೆ ಡೈಲಿ ಏನಾದರೂ ಅವ್ರಿಗೆ ಕಾಲು ಕೆರೀಲೇಬೇಕು ಓಕೆನಾ ಡೈಲಿ ಅವ್ರಿಗೆ ಏನಾದರೂ ತೊಂದರೆ ಕ್ರಿಯೇಟ್ ಮಾಡಲೇಬೇಕು ಇಲ್ಲ ನಿಮಗೆ ಮನಸ್ಸೇ ಸಮಾಧಾನ ಇರೋಲ್ಲ ಕರ್ಕಟಕ ರಾಶಿ ಕರ್ನಾಟಕ ಲಗ್ನದವ್ರು ಸರೌಂಡಿಂಗಲ್ಲಿರೋ ರೈಟ್ ಅದಂತೂ ಮಾಡ್ತಾರೆ ನಿಮಗೆ ಏನಾದರೂ ತೊಂದರೆಯನ್ನು ಕ್ರಿಯೇಟ್ ಮಾಡ್ತಾರೆ ಬಟ್ ನೀವೇನು ಕೂಡ ಮಾಡಬೇಡಿ ಅಂತ ಹೇಳ್ತೇನೆ ಓಕೆನಾ ಅವ್ರ ಜೊತೆ ಒಳ್ಳೆ ರಿಲೇಷನ್ಶಿಪನ್ನು ಮೇಂಟೈನ್ ಮಾಡಲಿಕ್ಕೆ ಆಗುತ್ತಾ ನೋಡಿ ಆಗಲೇ ಇಲ್ಲ ಸರ್ ತೋ ಸುಮ್ಮನಾಗ್ಬಿಡಿ ಓಕೆನಾ ಮೌನಕ್ಕೆ ಶರಣರಾಗಿ ತುಂಬಾ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ಓಕೆನಾ ಹಾಗಾದರೆ ನಿಮಗೆ ಗೊತ್ತಾಯಿತು ನಮ್ಮ ಕರ್ಕಾಟಕ ಲಗ್ನ ಕರ್ಕಟಕ ರಾಶಿಯವರಿಗೆ ಏನು ಮಾಡಬೇಕಂತ ಯಾರು ಟೆಕ್ನಿಕ್ ಹೇಳಿ ಇನ್ನೇನು ಮಾಡಬೇಕು ಗೊತ್ತಾ ಯಾವುದೇ ಕಾರಣಕ್ಕೆ ದೇವಸ್ಥಾನದಲ್ಲಿ ಹೋಗಿ ಜಗಳ ಮಾಡಬೇಡಿ ಅಂತ ಹೇಳ್ತೇನೆ ದೇ ನಿಮಗೆ ಅಭ್ಯಾಸ ಇರ್ತದೆ ಕೆಲವರಿಗೆಲ್ಲ ದೇವಸ್ಥಾನಕ್ಕೆ ಹೋಗ್ತೀರಾ ಅಲ್ಲಿ ಏನೋ ಒಂದು ತೊಂದರೆ ಆಯಿತು ಜಗಳ ಮಾಡಲಿಕ್ಕೆ ಶುರು ಮಾಡಿದ್ದು ದಯವಿಟ್ಟು ಇದನ್ನು ಮಾಡಬೇಡಿ ಅಂತ ಹೇಳ್ತೇನೆ ದೇವಸ್ಥಾನಕ್ಕೆ ಹೋಗಿ ಜಗಳ ಮಾಡೋದ್ರಿಂದ ಕೂಡ ನಿಮಗೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಯಾಕಂದರೆ ರೋಗರನ್ನ ರಿಪು ಇನ್ನಿಲ್ಲದಂತೆ ನಿಮ್ಮನ್ನು ಕಾಡುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ದೇವಸ್ಥಾನದಲ್ಲಿ ಹೋದಾಗ ಬಹಳ ವಿನಮೃತರಾಗಿ ಅಲ್ಲಿ ಏನು ಪೂಜೆ ಮಾಡಿಸ್ಕೊಳ್ಬೇಕು ಅಥವಾ ಏನು ಪೂಜೆ ಮಾಡಬೇಕು ಅಥವಾ ಏನು ಪ್ರಾರ್ಥ ಅದನ್ನೆಲ್ಲ ಮಾಡಿಕೊಂಡು ಪ್ರಸಾದವನ್ನು ಸ್ವೀಕಾರ ಮಾಡಿ ಸುಮ್ಮನೆ ಬಂದ್ಬಿಡಿ ಅಂತ ಹೇಳ್ತೇನೆ ಯಾರ ಜೊತೆ ವಾಗ್ಯ ಬೇಡ ಮತ್ತೆ ನಿಮ್ಮ ಸಂಸಾರದ ವಿಚಾರಗಳು ಕುಟುಂಬದ ವಿಚಾರಗಳು ದೇವಸ್ಥಾನದಲ್ಲಿ ಚರ್ಚೆ ಮಾಡಬೇಡಿ ಓಕೆನಾ ಈಗ ನೀವು ಒಂದು ನಾಲ್ಕೈದು ಜನ ದೇವಸ್ಥಾನಕ್ಕೆ ಅಲ್ಲಿ ಹೋಗಿ ಕುಟುಂಬದ ಚರ್ಚೆ ಅಲ್ಲಿ ಹೋಗಿ ಅಲ್ಲಿ ನನ್ನ ಗಂಡ ಹೀಗೆ ನನ್ನ ಹೆಂಡತಿಗೆ ನನ್ನ ತಂದೆ ಹೀಗೆ ನನ್ನ ತಾಯಿ ಹೀಗೆ ನನ್ನ ಮಕ್ಕಳಿಗೆ ಅದೆಲ್ಲ ಅಲ್ಲಿ ಬೇಕಾಗಿಲ್ಲ ನಿಮಗೆ ಅದೆಲ್ಲ ಮನೆಯಲ್ಲಿ ಚರ್ಚೆ ಮಾಡಬೇಕು ದೇವಸ್ಥಾನದಲ್ಲೆಲ್ಲ ಯಾವುದೇ ಕಾರಣಕ್ಕೂ ಡಿಸ್ಪ್ಯೂಟ್ ಮಾಡ್ಕೊಳ್ಬೇಡಿ ದೇವಸ್ಥಾನದಲ್ಲಿ ಹೋಗಿ ಅಂತ ಹೇಳ್ತೇನೆ ಅನ್ಯತಾ ಕರ್ಕಾಟಕ ರಾಶಿ ಕರ್ಕಟಕ ಲಗ್ನದವರಿಗೆ ಅನಾರೋಗ್ಯ ಕಾಡುವಂತದ್ದು ಅಥವಾ ಹಣಕಾಸಿನ ವಿಚಾರ ತೊಂದರೆ ಬರುವಂತದ್ದು ಶತ್ರುಕಾಟ ವಿಪರೀತ ರೀತಿಯಲ್ಲಿ ಕಾಣುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಜಾತಕದಲ್ಲಿ ಕಂಡು ಬರುತ್ತೆ ಹಾಗಾದ್ರೆ ಏನ್ ಮಾಡ್ಬೇಕು ಈಗ ನಿಮ್ಮ ಒಡ ಜೊತೆಗೆ ಮತ್ತು ನಿಮ್ಮ ಸರೌಂಡಿಂಗ್ಸ್ ಅಲ್ಲಿ ಒಳ್ಳೆ ರಿಲೇಷನ್ಶಿಪ್ ಅನ್ನು ಮೇಂಟೈನ್ ಮಾಡಿ ಅಲ್ವಾ ಯಾಕಂದರೆ ಒಳ ಹುಟ್ಟಿದವರಿಗೆ ಅಥವಾ ಅನಾರೋಗ್ಯ ಇರ್ಬೋದು ಅವರಿಗೆ ಆ ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತೆ ನೀವು ಖರ್ಚು ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಖಂಡಿತ ಬರುತ್ತೆ ಅದನ್ನು ನೋಡಿಕೊಳ್ಳಿ ನೀವು ಯಾವಾಗ ತುಂಬಾ ಒಡ ಹುಟ್ಟಿದವ್ರ ಜೊತೆಗೆ ಸಮಸ್ಯೆಯನ್ನು ಅನುಭವಿಸ್ತೀರಾ ನಿಮ್ಮ ವಯಸ್ಸು ಮೂವತ್ತರಿಂದ ಮೂವತ್ತೊಂಬತ್ತು ಓಕೆನಾ ತರ್ಟಿ ಟು ತರ್ಟಿ ನೈನ್ ಎ ಸೀರೀಸಲ್ಲಿ ಒಡ ಹುಟ್ಟಿದವರ ಜೊತೆಗೆ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಏನಾದರೂ ಒಂದು ಡಿಸ್ಪ್ಯೂಟನ್ನು ಅಥವಾ ನಿಮ್ಮ ಒಂದು ಪೇಪರ್ ರಿಲೇಟೆಡ್ ವರ್ಕಿಗೆ ಸಂಬಂಧಪಟ್ಟಂತೆ ಡಿಸ್ಪ್ಯೂಟನ್ನು ನೀವು ಅಂತ ಒಂದು ಇಂಡಿಕೇಶನ್ ಅದು ಜಾತಕದಲ್ಲಿ ಕಂಡು ಬರ್ತು ಅರ್ಥ ಆಯಿತು ಒಂದು ಇಟ್ಕೊಳ್ತೀನಪ್ಪ ಹಾಗೆ ಕರ್ಕಟಕ ರಾಶಿ ಕರ್ಟಕ ಲಗ್ನದ್ದು ಏನು ರೆಮಿಡಿಸನ್ನು ಮಾಡ್ಕೊಳ್ಬೇಕು ಆಲ್ರೆಡಿ ಹೇಳಿಕೊಟ್ಟಿದ್ದೇನೆ ಅದನ್ನು ಮಾಡ್ಕೊಳ್ಳಿ ಲೈಫನ್ನು ಗೆಲ್ತೀರಾ ಓಕೆ ರೈಟ್ ನೆಕ್ಸ್ಟ್ ಬಂದ ಮೇಡಮ್ ಸಿಂಹರಾಶಿ ಲಗ್ನ ಓಕೆನಾ ಶಿವರಾಶಿವ ಲಗ್ನಕ್ಕೆ ಎಲ್ಲಿಂದ ಡಿಸ್ಪ್ಯೂಟ್ ಆಗುತ್ತೆ ನಿಮ್ಮ ಕುಟುಂಬದಿಂದ ಓಕೆನಾ ನಿಮ್ಮ ಕುಟುಂಬ ಕುಟುಂಬದಿಂದ ನಿಮಗೆ ಡಿಸ್ಪ್ಯೂಟ್ ಕ್ರಿಯೇಟ್ ಆಗುತ್ತೆ ನಿಮ್ಮ ದುಡ್ಡಿನ ವಿಚಾರದಲ್ಲಿನೇ ಡಿಸ್ಪ್ಯೂಟ್ ಕ್ರಿಯೇಟ್ ಆಗುತ್ತೆ ನಿಮಗೆ ದುಡ್ಡಿನ ವಿಚಾರದಲ್ಲಿ ಅಷ್ಟು ಸುಲಭವಾಗಿ ಎಲ್ಲ ಮುಂದೆ ಹೋಗ್ಲಿಕ್ಕೆ ಬಿಡುವುದಿಲ್ಲ ದುಡ್ಡಿನ ವಿಚಾರಗಳು ಯಾವಾಗಲೂ ಸಮಸ್ಯೆಗಳಾಗಿರ್ತವೆ ನಿಮ್ಮ ಕುಟುಂಬದಲ್ಲಿ ನೀವು ಒಳ್ಳೆ ಅನ್ನು ಮೇಂಟೈನ್ ಮಾಡಬೇಕಾಗುತ್ತೆ ಸರ್ ನನ್ನದು ಕುಟುಂಬದಲ್ಲಿ ಎಲ್ಲರ ಜೊತೆ ಕೂಡ ಚೆನ್ನಾಗಿದ್ದೇನೆಪ್ಪ ಓಕೆ ನೀವು ನಿಮ್ಮ ಗಂಡ ಹೇಗಿದ್ದೀರಾ ನಿಮ್ಮ ಮಕ್ಕಳು ಹೇಗಿದ್ದಾರೆ ಅಥವಾ ಅದನ್ನು ಅದೇ ಕುಟುಂಬ ತಾನೇ ಓಕೆನಾ ಸರೌಂಡಿಂಗ್ನ ಕುಟುಂಬ ಬೇರೆ ಓಕೆನಾ ಈಗ ತಂದೆಯ ಕುಟುಂಬ ತಾಯಿ ಕುಟುಂಬ ಆ ವಿಷಯ ಬೇರೆ ಅಲ್ವಾ ಈಗ ನೀವು ಸಿಂಹಲಗ್ನದ ನಾನು ಹೇಳಿದಾಗ ಇಲ್ಲ ಸರ್ ನಾವೆಲ್ಲ ಚೆನ್ನಾಗಿದ್ದೇವೆ ನನ್ನ ತಂದೆ ತಾಯಿ ನಾವು ಓಡಾಟ ಎಲ್ಲ ಚೆನ್ನಾಗಿದ್ದೇವಪ್ಪ ಅಂತದೇನಿಲ್ಲ ಏನಿಲ್ಲ ನಾನಾ ನಿಮ್ಮ ಮನೆ ಅಲ್ವ ನಿಮ್ಮ ಮನೆಯಲ್ಲಿ ಗಂಡ ಹೇಗಿದ್ದಾರೆ ನೀವು ಹೇಗಿದ್ದೀರಾ ಹೇಗಿದ್ದೀರ ನಿಮ್ಮ ಕನೆಕ್ಷನ್ ಹೇಗಿದೆ ಇಬ್ಬರದ್ದು ಕೂಡ ಆನಂತರ ಮಕ್ಕಳು ಹೇಗಿದ್ದಾರೆ ನಿಮ್ಮ ಜೊತೆಗೆ ಸೊ ಇದೆಲ್ಲ ಇಂಪ್ಯಾಕ್ಟ್ ಆಗುತ್ತೆ ಅದಕ್ಕೇನು ಹೇಳೋದು ಕುಟುಂಬದ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ದುಡ್ಡಿನ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಏನು ಪರಿಹಾರಗಳನ್ನು ಮಾಡಿಕೊಂಡಾಗ ಸಿಂಹರಾಶಿ ಸಿಂಹಲಗ್ನವರಿಗೆ ಒಳ್ಳೆಯದಾಗುತ್ತಪ್ಪ ಅಲ್ವಾ ನೋಡ್ಬೇಕು ಇದನ್ನ ಏನು ಪರಿಹಾರ ಮಾಡಿದಾಗುತ್ತೆ ನಾನು ಹೇಳಲಿಕ್ಕೆ ರೆಡಿ ಇದ್ದೇನೆ ಬಟ್ಟಿಗೆ ಸಮಯ ಮೀರ್ತು ಏನು ಮಾಡೋಕ್ಕಾಗಲ್ಲ ಆ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ ಒಂಬತ್ತು ಗಂಟೆಗಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ